ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிரம் சாபான் மணிக்ரீவ விமோசனம் ஸ்வநாம க்ரஹணாதேவா நிதஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருதேந்திரவந்திதம் ஸ்வாந்தஸ்தானந்தசய்யாய பூர்ணஜான ரஸார்ணசே உத்துங்கவாக்தரங்காய மத்வதுக்தாப்தயே நம. குருமகில குணஜம் சத்குணைகாபிவாசம் சமதம பரிநிஷ்டம் சத்வநிஷ்டம் பரிஷ்டம் சகலசுதனசிஷ்டம் நித்ய நிர்தோத கஷ்டம் ஹயமுக பத நிஷ்டம் மாம் பஜந்து பிரபன்னா. பூஜ்யாய ராகவேந்திராய சத்யதர்ம ரதாய ச பஜதாம் கல்பவ்ருக்ஷாய நமதாம் காமதேனவே நீராகரச்சிதானந்த லீலா கோபால பாரிதாம் வித்யா பயோநிதீம் வந்தே பிரம்ம வித்யா குரு நம. பிரம்மச்சரிய ஹரிப்ரீதி சுவித்யா வாதசாரிய இஷ்டதாம் தசதஹஸ்ரோன்னஹ வித்யா மாண்யாம் முனி நம. வாதிராஜ பதத்வந்த வாரி ஆசக்த மானசா விஸ்வப்பிரிய குருன் வந்தே மந்தோகம் தேவி சுத்தயே சத்யம் சத்யம் புனசத்யம் விஷ்ணு தீர்த்த பிரசாதக சர்வே காமா பவந்தேவா சமதோ பிம்பசன்னிதோ சிந்தாமணிம் சுபர்த்தானாம் கல்பவ்ருக்ஷம் ஜகாமதம் ஸ்வாமினம் த்வாம் லகு பிரேம தீர்த்தம் வந்தேக்கவேஷ்டதம் அஜ்ஞானதிமிரச்சேதம் புத்தி சம்பத் பிரதாயகம் விஜ்ஞான விமலம் சாந்தம் விஜயார்த்த குரும் பஜே ஸ்ரீ குருப்யோ நம. ஹரி ஓம். நின்னே ಅಷ್ಟದಳ ಕಮಲದ ವಿಚಾರ ಹೇಳತಾ ಬಂದಿದ್ದೆ. ಚೂರು ಅದರಲ್ಲಿ ನೋಡಬೇಕಾದ ಅಂಶ ಇದೆ. ಏನು? ಯದ್ಯಪಿ ಅಷ್ಟದಳ ಕಮಲ ಅಂತಿದ್ದಾಗ ಸ್ಪಷ್ಟವಾಗಿ ಅಷ್ಟದಳ ಕಮಲ ಅಂದಾಗ ಇದು ಪೂರ್ವ ದಿಕ್ಕು, ಈ ಮೇಲ್ಭಾಗ ಪೂರ್ವ ಅಂತ ತೋರಿದೆ. ಪೂರ್ವ ಅಂತಿದ್ರೆ ಅಷ್ಟದಳ ಕಮಲ ಹೀಗೆ ಸರಿಬೇಕಲ್ಲ, ಕಮಲ ಹೀಗಲ್ಲದೆ ಚೂರು ಹೀಗಿರಬೇಕಾಗಿತ್ತು ಅಂತ ಎಲ್ಲರ ತಲೆಗೆ ಬರುತ್ತೆ. ಹೌದಾನೆ? ಹ, ಇದು ಹೀಗಿರಬೇಕಾ ಹೀಗಿರಬೇಕಾ ಅಂತ ಸಂಶಯ ಬಂದರೆ ಆ ಈ ಚಿತ್ರಪಟ ನೋಡೋಣ. ಈ ಚಿತ್ರಪಟ ಬರೆದದ್ದು ಯಾರು ಅಂದರೆ ಲಿಂಗಸೂಗೂರಿನ ವರದೇಂದ್ರ ಹರಿದಾಸ ಸಾಹಿತ್ಯ ಮಂಡಲ ಅಂತ ಅವರು ಪ್ರಿಂಟ್ ಮಾಡಿಸಿದ್ರು ಹಳೇ. ಅಲ್ಲಿ ಗೋರಬಾಳ ಹನುಮಂತರಾಯರು ಅಂತ ಪ್ರಾಯಶಃ ಹೆಸರು ಕೇಳಿದುಕೊಳ್ಳೆ ನೆನಪಾಗಬಹುದು. ಹರಿಕಥಾಮೃತ ಸಾರ ಪಂಚರತ್ನ ಪ್ರಕಾಶಿತ ಅಂತ ಪ್ರಿಂಟ್ ಮಾಡಿದ್ದವರೇ. ಇಡೀ ಜೀವನ ಪ್ರಾಮಾಣಿಕವಾಗಿ ಹರಿದಾಸ ಸಾಹಿತ್ಯ ಎಲ್ಲೆಲ್ಲಿದೆ, ದಾಸರಾಯ ಸುಳಾದಿಗಳು ಎಲ್ಲ ಸಂಗ್ರಹ ಮಾಡಿ ತಮ್ಮ ಆಸ್ತಿಯನ್ನೇ ಮಾರಿ ಪುಸ್ತಕಗಳನ್ನ ಪ್ರಿಂಟ್ ಮಾಡಿ ಹಂಚಿದ್ದಾರೆ, ತಲೆ ಮೇಲೆ ಹೊತ್ತುಕೊಂಡು ಹೋಗಿ ಹಂಚಿದ್ದಾರೆ. ಇದು ಕೊಡ್ತಾ ಇದ್ದೇನೆ, ಮುಂದೆ ನಿಮಗೆ ಸಿಗಲ್ಲ, ಇದು ತೆಗೆದಿಟ್ಕೊಳ್ಳಿ, ಓದೋರು ಮುಂದೆ ಬರ್ತಾರೇನೋ ಅಂತ ಮನೆ ಮನೆಗೆ ಹೋಗಿ ಕೊಡ್ತಾ ಇದ್ದೆ. ಅಂಥ ವ್ಯಕ್ತಿಗಳು ಪ್ರಾಮಾಣಿಕರಾಗಿ ಎಲ್ಲೆಲ್ಲಿ ಏನಿದೆ ಹೇಗಿದೆ ಅವೆಲ್ಲ ಸಂಗ್ರಹ ಮಾಡಬೇಕು ಅಂತ ಮಾಡಿದ ಚಿತ್ರ ಇದು. ಇವರು ಆ ಪುಸ್ತಕ, ಇದರ ಜೊತೆಗೆ ಒಂದು ಪುಸ್ತಕ ಇದೆ, ಆ ಪುಸ್ತಕದಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಏನ್ ತಿಳಿಸಿಕೊಡುತ್ತಾರೆ ಅಂದ್ರೆ, ಇದನ್ನ ಇಷ್ಟರವರೆಗೂ ನಾವು ಪ್ರಿಂಟ್ ಮಾಡಿದ್ದಿಲ್ಲ, ಇತ್ತೀಚೆಗೆ ಕಂಕಣಾಕಾರ ಸುಳಾದಿಯ ಮೇಲೆ ತುಂಬಾ ಬರ್ತಾ ಇವೆ. ಅವರು ಬರೆದದ್ದು ನೋಡಿ, ಮುನ್ನುಡಿಯಲ್ಲಿ ಹೇಳ್ತಾರೆ ಅವರು. ಆದರೆ ಗೋಪಾಲದಾಸರು ಶೇಷದಾಸರು ಮೊದಲಾದವರೆಲ್ಲ ಈ ಕಂಕಣಾಕಾರ ಸುಳಾದಿಯನ್ನ ಉಪಾಸನೆಗೆ ಇಟ್ಟುಕೊಂಡು ಬರೆದಿದ್ದಾರೆ. ಆ ಬರೆದಿದ್ದಾರಲ್ಲ, ಅದನ್ನ ನೋಡಿ ನಾವು ಮಾಡಿ ಎಲ್ಲರಿಗೆ ಕಳಿಸ್ತಾ ಇದ್ದೇವೆ. ಇದರಲ್ಲಿ ಹೀಗಿರಬೇಕು ಅಂತ ನಾವು ನಿರ್ಣಯ ಮಾಡಿದ್ದೇನು ಇಲ್ಲ, ವಿಶೇಷವಾಗಿ ದಾಸರಾಯರು ಯಾರಿಗೆ ಅನುಗ್ರಹ ಮಾಡಿದ್ದಾರೋ ಗೋಪಾಲದಾಸರಿಗೆ. ವಿಜಯದಾಸರ ಆಂತರ್ಯ ಸಾಕ್ಷಾತ್ ಶಿಷ್ಯರು ಯಾರಿಗೆ ಗೊತ್ತಾಗಬೇಕು? ಗೋಪಾಲದಾಸರಿಗೆ ಗೊತ್ತಾರೆ. ಹಾಗೆ ವಿಜಯದಾಸರಿಂದ ಸ್ವಪ್ನದಲ್ಲಿ ಅಂಕಿತ ಪಡೆದು ದೇವರನ್ನೇ ಕಂಡ ಯಾರು? ಶೇಷದಾಸರಿಗೆ ಗೊತ್ತಾಗಬೇಕು.
ಅವರು ಉಪಾಸನೆ ಮಾಡಿ ಬರೆದ ಸುಳಾದಿಗಳ ಚಿತ್ರ ಏನಿದೆ ಈ ಕಂಕಣಾಕಾರದ್ದು, ಅದು ನೋಡಿ ಪ್ರಿಂಟ್ ಮಾಡಿದ್ದು. ಇದರಲ್ಲಿ ಅಷ್ಟದಳ ಕಮಲ ನೋಡಿ, ನೋಡಿದರೆ ಈ ಕಮಲ ಶನಿ ವಿಶ್ವಾಯ ನಮಃ ಅಂತ ಬರತಕ್ಕಂಥದ್ದು ಸೆಂಟರಿಗೆ ಬರಬೇಕಾಗಿತ್ತಲ್ಲ, ಅಷ್ಟದಳದ್ದು ಸೆಂಟರಿಗೆ ಬರಲಿಲ್ಲ ನೋಡಿ. ಈ ಎರಡು ದಳ ಹೀಗೆ ಬಂದಿದೆ. ನಿಮಗೆ ಡಿಫರೆನ್ಸ್ ಕಾಣಿಸ್ಬೇಕಾದ್ರೆ ನಮ್ಮ ಮಾಮೂಲು ಇನ್ನೊಂದು ಬರೇ ಕಮಲ. ಸುಮ್ಮನೆ ಹಾಕಿದ್ರು ಈ ತರ ದಳ ಇರಬೇಕಾಗಿತ್ತು ಅಂತ. ಇದು ಅಷ್ಟದಳ. ಅಷ್ಟದಳ ದಳದಲ್ಲಿ ಈ ದಳಗಳು ಹೀಗೊಂದು ಸ್ಟ್ರೈಟ್ ಆಗಿ ಬಂದು ಈ ಸ್ಟ್ರೈಟ್ ಆಗಿ ಬಂದು ನಾಲ್ಕು ದಿಕ್ಕಿಗೆ ಈ ಎಂಟು ದಿಕ್ಕಿಗೆ ಸರಿ ಹೋಯಿತಲ್ಲ, ಹೀಗಿರ್ಬೇಕಲ್ಲ. ಇದು ಹೀಗೆ ತಿರುಗಿದೆ ಅಲ್ಲಿ, ದಳ ಸ್ಟ್ರೈಟ್ ಆಗಿ ಮೇಲಕ್ಕಿಲ್ಲ. ಅಂದರೆ ದೊಡ್ಡವರು ಹಾಗೆ ಚಿತ್ರಣೆ ಮಾಡಿದ್ದಾರೆ. ತಗೊಂಡರೆ ಆ ಚಿತ್ರಪಟ ನೋಡಿದಾಗ ಇದರಲ್ಲಿ ಇದು ಷಟ್ದಳ, ಇದು ಅಷ್ಟದಳ. ಅಷ್ಟದಳಗಳನ್ನ ಹೀಗೆ ಬಿಡಿಸಿದ್ದ. ಹೇಗೆ ಬಿಡಿಸಿದ್ದಾರೆ? ಅದರ ಪ್ರಕಾರವೇ ನಮ್ಮ ಇವಾಗ ಬರೆದಂತಹ ಚಿತ್ರಪಟದಲ್ಲಿ ಇದು ಪೂರ್ವ ದಿಕ್ಕಿಗೆ ಬರುವಂತಹ ದಳ, ಪೂರ್ವ ದಿಕ್ಕಿಗೆ ಬರಬೇಕಾದ ದಳ. ಪೂರ್ವ ದಿಕ್ಕಿಗೆ ಇದೆ, ಅದನ್ನ ಇಲ್ಲಿಗೆ ಹಾಕ್ಬೇಕಲ್ಲ ಅಂತ ನಮ್ಮ ಪ್ರಯತ್ನ. ಆ ಹಾಕ್ಲಿಕ್ಕೆ ದಾಸರಿಗೆ ಆಗಲ್ವೇನು ಅಂತ ಮತ್ತು ಪ್ರಶ್ನೆ. ಗೋಪಾಲದಾಸರಿಗೆ, ಶೇಷದಾಸರಿಗೆ ದಿಕ್ಕುಗಳು ಗೊತ್ತಿರುವೇನು ಅಂತ ಮತ್ತು ಪ್ರಶ್ನೆ. ವಿಜಯರಾಯರ ಆಂತರ್ಯ ಅವರಿಗೆ ಗೊತ್ತಿತ್ತು. ಅವರು ಹೇಗೆ ಹಾಕಿದ್ರೋ, ಉಪಾಸನೆ ಮಾಡಿದ್ರೋ ಆ ಪ್ರಕಾರವೇ ಇಲ್ಲಿ ಹಾಕಿ ತೋರಿಸಿದೆ. ಏನು ಹಾಕಿದ್ದಾರೆ ಇಲ್ಲಿ ವಿಶೇಷವಾಗಿ? ಎರಡು ದಳ, ಈಚೆ ಈಚೆ. ಈ ದಳ ಈಗ ಸೆಂಟರ್ ಅಲ್ಲಿ ಬರಲಿಲ್ಲ, ಹೌದ್ ತಾನೆ? ಹಾಗೆ ನಾವು ಕೂಡ ಈ ಚಿತ್ರಣ ಕೊಟ್ಟಿದ್ದೀವಿ. ಈ ಎರಡು ದಳಗಳು ಹೀಗೆ ಸಾಮಾನ್ಯವಾಗಿ ಇದು ಹೀಗೆ ಟರ್ನ್ ಆಗಿ ಈ ದಳ ಇಲ್ಲಿ ಪೂರ್ವ ಅಂದ್ರೆ ಸ್ಟ್ರೈಟ್ ಆಗಿ ಹೀಗೆ ಬಂದಿರಬೇಕು ಅಂತ ಬಂದಿತ್ತು ತಲೆಗೆ, ಹಾಗೆ ಬೇಡ. ಮತ್ತೆ ಯಾಕೆ ಹೀಗಾಯಿತು ಅಂದರೆ, ಸಾಮಾನ್ಯ ನೋಡಿ ಪೂರ್ವ ಅಂತ ಯಾವುದು ದಿಕ್ಸೂಚಿ ಇದ್ರೆ ತೋರಿಸ್ತಾ ಇರುತ್ತೆ. ಸೂರ್ಯ ಹುಟ್ಟೋದು ಮಾತ್ರ ಚೂರು ಈಚೆಯೇ ಇರುತ್ತೆ, ಹೌದಲ್ಲ? ನೋಡಿ ಸೂರ್ಯ ಹುಟ್ಟೋದು ಚೂರು ಈಚೆ ಇದ್ರೆ ಕಮಲ ನಾನು ಪೂರ್ವಕ್ಕೆ ಅರಳುತ್ತೀನಿ ಅಂತ ಅರಳಲ್ಲ, ಸೂರ್ಯನಿಗೆ ತಕ್ಕಂತೆ ಅರಳುತ್ತೆ. ಆ ಸೂಕ್ಷ್ಮ ಗೊತ್ತಿದ್ದವರು ದಾಸ. ಅಷ್ಟು ಅದು ನನಗೆ ಗೊತ್ತಾಗ್ಲಿಲ್ಲ, ನೋಡಿದ ಮೇಲೆ ನನಗೆ ಗೊತ್ತ, ಹೌದು ಇದೇ ಅವರ ವಿಷಯ. ಇಲ್ಲಂಗಿದ್ರೆ ಇಷ್ಟು ಇಷ್ಟು ಚಿತ್ರ ಬರೋದವ್ರು ಹೀಗೆ ತಿರುಗಿಸ್ಬೇಕಾಗಲ್ವಾ? ಚೂರು ಇಲ್ಲಿಂದ ಇಲ್ಲಿಗೆ, ಹೌದ್ ತಾನೆ? ಅಂದರೆ ಅದರಲ್ಲೇ ಚೂರ ವ್ಯತ್ಯಾಸ ಮಾಡಿ ಹಾಕೋದರಲ್ಲೇ ಎಷ್ಟು ಅರ್ಥ ಅವರು ಹೇಳ್ತಾ ಇದ್ದಾರೆ ಅಂದ್ರೆ, ದೇವರ ಮೇಲೆ ನಾವು ಆಧಾರ ಪಟ್ಟಿದ್ದೇವೆ. ಹೇಗೆ? ಸೂರ್ಯ ಯಾವ ಕಡೆ ಬಂದ್ರೆ ಕಮಲ ಆ ಕಡೆ ಮುಖ ತಿರುಗಿಸುತ್ತೆ. ಸೂರ್ಯ ಪೂರ್ವಕ್ಕೆ ಬರಬೇಕು ಶಾಸ್ತ್ರ ಹೇಳಿದೆ. ಸೂರ್ಯ ಆಚೆ ಬಂದ, ಕಮಲ ಇಲ್ಲಿ ಬರಬೇಕಾಗಿತ್ತು, ಬರಲಿಲ್ಲ, ನಾನು ಬರಲ್ಲ ಕೂಡಲ್ಲ, ಎಲ್ಲಿ ಹೋದ ಆಟೋಮ್ಯಾಟಿಕ್ ತಿರುಗುತ್ತೆ. ಅದಕ್ಕೆ ಬ್ರಹ್ಮದೇವರನ್ನ ವರ್ಣನೆ ಮಾಡುತ್ತಾ ಹರಿಕಥಾಮೃತ ಸಾರದಲ್ಲಿ ವಾಣಿ ಮುಖ ಸರೋಜೇನ ಅಂದ್ರು. ವಾಣಿ ಮುಖ ಕಮಲಕ್ಕೆ ಈನ ಸೂರ್ಯ ಅರ್ಥ ಏನು? ಯಾಕೆ ಹೋಲಿಸಿದ್ರು ಅಂದ್ರೆ, ಸೂರ್ಯ ಇರುವಷ್ಟು ಕಾಲ ಕಮಲ ಅರಳಿಯೇ ಇರುತ್ತೆ. ಸೂರ್ಯ ಚೆನ್ನಾಗಿರೋದು, ಕಮಲ ಬಾಡಿರೋದು ಇಲ್ಲ, ಮುದುಡಿರೋರು ಇಲ್ಲ. ಸೂರ್ಯ ಇದ್ರೆ ಇರಲೇಬೇಕು. ಅಂದ್ರೆ ಗಂಡ ಹೆಂಡತಿ ಅಂತಾದರೆ ವಿರಸ ಸರಸ ಅಂತಿದ್ದರೆ, ಈ ವಿರಸ ಅಂಬೋದು ಬ್ರಹ್ಮ ಸರಸ್ವತಿಯರ ಮಧ್ಯೆ ಇಲ್ಲವೇ ಇಲ್ಲ ಅಂದ್ರು. ಅಂದ್ರೆ ರುಜುಗಣಸ್ಥರಲ್ಲದವರಿಗೆ ಉಂಟು ಅಂತ ತೋರಿಸಿಕೊಡತ್ತಾ ಅಷ್ಟು ರಹಸ್ಯ ವಾಣಿ ಮುಖ ಸರೋಜೇನ ಅಂದ್ರು. ಅಂದರೆ ಇಲ್ಲಿ ಭಗವಂತನೂ ಸೂರ್ಯ ಭಕ್ತರ ಹೃದಯ ಕಮಲ ಇಲ್ಲಿದೆ. ಭಕ್ತರು ದೇವರ ಮೇಲೆ ಆಧಾರ ಪಟ್ಟಿದ್ದಾರೆ. ಆ ದೇವ ಹೇಗಿದ್ರೆ ಇವರು ಹಾಗೆ ಹೋಗ್ತಾರೆ. ತಮ್ಮದೇ ಆದ ಹಾ ಇಲ್ಲ ಭಕ್ತರಲ್ಲಿ,
ನೀನು ಹೇಗಂದ್ರೆ ಹಾಗೆ, ಹೇಗಂದ್ರೆ ಹಾಗೆ. ಅದರಲ್ಲೂ ಕೂಡ ಮತ್ತು ಹೇಳಿದ್ದಕ್ಕೆ ಆಲೋಚನೆಯೂ ಮಾಡಲ್ಲ, ಆಲೋಚನೆಯೂ ಮಾಡಲ್ಲ. ಎರಡು ದೃಷ್ಟಾಂತ ಪಡ್ತಾರೆ. ಯಾವುದದು ಅಂದರೆ, ಧರ್ಮರಾಜ ಕೃಷ್ಣ ಹೇಳಿದ ಧರ್ಮ ಹೇಳು, ಅಶ್ವತ್ಥಾಮ ಸತ್ತಿದ್ದಾನೆ ಅಂತ ಹೇಳು, ಅಶ್ವತ್ಥಾಮ ಹತಃ ಅಂತ ಹೇಳು ಅಂದು. ಸಂಶಯ, ದೇವರೇ ಹೇಳಿದ್ರು ಅಧರ್ಮ ಹೇಗ್ ಮಾಡ್ಲಿ, ಅಸತ್ಯ ಹೇಗೆ ನುಡಿಯಲಿ? ಯಾಕೆ ಅಶ್ವತ್ಥಾಮ ಬದುಕೇ ಇದ್ದಾನೆ, ಬದುಕಿರೋ ಕಾರಣಕ್ಕೆ ಸತ್ತ ಅಂತ ಹೇಗೆ ಹೇಳಿ? ಹೇಳಬಾರ್ದು, ಧರ್ಮ ಅಲ್ಲ, ದೇವರು ಹೇಳಿದ್ರೆ ಹೇಳಬಾರ್ದು ಅಂತ ಕನ್ಫರ್ಮೇಶನ್ ಬಂತವರಿಗೆ. ಅದಕ್ಕೇನಾಯ್ತು, ಹೇಳಿದ್ದಕ್ಕೆ ಚೂರು ಅಶ್ವತ್ಥಾಮ ಹತಃ ಅಂತ ಹೇಳಿದ್ರು, ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ಅದಕ್ಕೆ ಕುಂಜರ ಅಂತ ಸುಮಾರು ಅಂದ್ರೆ ಅಶ್ವತ್ಥಾಮ ಅಂದ್ರೆ ಆನೆ, ಅದು ಹೋಯ್ತು ಅಂತ ಹೇಳಿದ್ರು. ಹೌದಾ? ಇಷ್ಟಾದ ಮೇಲೆ ಅವ್ರಿಗೇನಾಯ್ತು, ದೇವರ ಮಾತನ್ನ ಕೇಳಲಿಲ್ಲ. ಅಲ್ರಿ, ದೇವರಾದ್ರೆ ಮಾತು ಸುಳ್ಳು ಹೇಳು ಅಂತ ಹೇಳ್ಬೋದಾ? ಸಾಯದೇ ಇರುವ ಅಶ್ವತ್ಥಾಮನನ್ನ ಹಿಡ್ಕೊಂಡು ಸತ್ತ ಅಂತ ಹೇಳು ಮೊದಲು ಕೃಷ್ಣನಿಗೆ ನ್ಯಾಯವೇ ಅಂದ್ರೆ ನ್ಯಾಯ ಅಂದ್ರು. ಯಾಕೆ? ಕೃಷ್ಣ ಮೊದಲೇ ಹೇಳಿದ್ದ, ನನ್ನ ದೃಷ್ಟಿಯಿಂದಲೇನೆ ಎಲ್ಲರ ಪ್ರಾಣ ತೆಗೆದು ಬಿಟ್ಟಿದ್ದೇನೆ, ಎಲ್ಲರೂ ಸತ್ತಿದ್ದಾರೆ ಅಂತ ಕೃಷ್ಣ. ಕೃಷ್ಣನ ದೃಷ್ಟಿ ಅರ್ಥ ಮಾಡಿಕೊಂಡದ್ದು ಭೀಮಸೇನ ಮಾತ್ರ. ಅದಕ್ಕೆ ದೇವರದ್ದೇ ಮಾತು ಅವರು ಕೇಳಲಿಲ್ಲ. ಇನ್ನೊಂದು ಕಡೆ ಜರಾಸಂಧನ ಸಂಹಾರ ಹೌದಾನೆ, ಜರಾಸಂಧನ ಸಂಹಾರ ಮಾಡುವ ಕಾಲಕ್ಕೆ ಕೃಷ್ಣ ಅದು ಹೇಗೆ ಕೊಡಿ ಗೊತ್ತು ಭೀಮಸೇನ ದೇವರಿಗೆ, ಅವನ ಹುಟ್ಟೆಲ್ಲ ಗೊತ್ತು, ಎಷ್ಟು ಸಲ ಅವನನ್ನ ಸೀಳಿ ಹಾಕಿದ್ರು ಕೂಡ ಅದು ಹಾಗೇ ಜೋಡಣೆ ಆಗುತ್ತೆ ಶರೀರ ಅಂತ ಭೀಮಸೇನ ದೇವರು ಗೊತ್ತಿಲ್ವಾ? ಗೊತ್ತವರಿಗೆ ಹಾಗೇ ಮಾಡುತ್ತಿದ್ರು. ಕೃಷ್ಣ ಸೀಳಿ ಹೀಗೆ ಹಾಕಿದ ಕೂಡಲೇ ಅಪ್ಪಣೆ ಬರಬೇಕು, ಅಪ್ಪಳಿಸಿ ಹಾಕಬೇಕು ಅಂತ ಕಾದಿದ್ರು. ದುರ್ಯೋಧನ ಎಲ್ಲರೂ ನೋಡುತ್ತಾ ಇದ್ರು. ದುರ್ಯೋಧನನನ್ನ ಬಡಿ ಅಂತ ತೊಡೆಗೆ ಕೃಷ್ಣ ತೋರಿಸಿದಾಗ ದುರ್ಯೋಧನನ್ನ ಬಡದು ಬಿಟ್ರು. ಹಿಂದೆ ಮುಂದೆ ನೋಡ್ಲಿಲ್ಲ, ಕೃಷ್ಣ ಹೇಳಿದ ಮುಗಿತು. ಯಾಕೆ? ಅದೇ ಧರ್ಮ, ದೇವರು ಹೇಳಿದ್ದೇ ಧರ್ಮ, ಅಥವಾ ಧರ್ಮವನ್ನೇ ದೇವರು ಹೇಳುತ್ತಾರೆ, ಬೇರೆ ಹೇಳಲ್ಲ ಎಂಬ ದೀಕ್ಷೆ ಭೀಮಸೇನ ದೇವರಲ್ಲಿತ್ತು. ನೋಡಿ, ಆ ಹೊಡೆದ ಮೇಲೆ ಎಲ್ಲರೂ ಅವರನ್ನ ಭೀಮಾನಿ ಸರಿ ಮಾಡಿಲ್ಲ, ಸರಿ ಮಾಡಿಲ್ಲ, ಸರಿ ಮಾಡಿಲ್ಲ ಅಂತ. ಯಾರು? ಅರ್ಜುನ ಒಂದು ಬಾಯಿ ಬಿಟ್ಟು ಹೇಳಿಲ್ಲ, ಅರ್ಜುನ ತಲೆಯಲ್ಲಿ ಕೂತಿತ್ತು ಅಣ್ಣ ಸರಿ ಮಾಡಿಲ್ಲ ಅಂತ. ಎಲ್ಲರೂ ಇವರವರೇ, ಬೇರೆಯವರು ಯಾರಿಲ್ಲ, ದುರ್ಯೋಧನ ಬಿಟ್ಟು ದುರ್ಯೋಧನ ಕಡೆಯವರು ಯಾರಿಲ್ಲ, ಎಲ್ಲ ಇವರೇ. ಎಲ್ಲರಿಗೂ ತಲೆಯಲ್ಲಿ ನೀ ಸರಿ ಮಾಡಿಲ್ಲ ಅಂತ. ಕೃಷ್ಣ ಒಂದೇ ಹೇಳಿದ್ದು, ನೀ ಸರಿಯಾಗಿ ಮಾಡಿದ್ದೀಯ. ಆದ ಮೇಲೆ ಅವರೇ ಮಧ್ವರಾಗಿ ಬಂದಾಗ ಗೊತ್ತಾಯಿತು, ಅವರು ಹೊಡೆದದ್ದಲ್ಲಿ ಸರಿಯಾದ ಮಧ್ಯಪ್ರದೇಶಕ್ಕೆ ಕೃಷ್ಣನ ಮಾತು ಅರ್ಥ ಮಾಡಿಕೊಂಡು ಹೊಡೆದೇ ಬಿಟ್ರು. ಅಲ್ಲಿಷ್ಟೇ, ಹರಿಯ ಆಜ್ಞೆ ತೂಚ ತಪ್ಪದೆ ಪರಿಪಾಲನೆ ಮಾಡುವ ಪರಮ ಭಗವದ್ಭಕ್ತರು ಭೀಮಸೇನ. ಹೌದು, ಅಲ್ಲಿ ಬಂದರೆ ನಾವು ಕೂಡ ಹೇಗಿರಬೇಕು? ಗುರುಗಳನ್ನ ಅನುಸರಿಸಿ ಹೋಗೋಣ, ಅದನ್ನ ತೋರುತ್ತಾರೆ. ಗುರುಗಳನ್ನ ಭಗವಂತನನ್ನ ನಾವು ಅನುಸರಿಸಿಕೊಂಡು ಹೋಗೋದು. ಸೂರ್ಯ ಹೇಗೆ ಬರ್ತಾನೆ, ಕಮಲ ಹಾಗೇ ಅರಳುತ್ತೆ ಅಂತ ತೋರಿಸಿಕೊಂಡು ಹೌದಾನೆ. ಇಲ್ಲಿ ಚೆನ್ನಾಗಿ, ಯಾಕಂದ್ರೆ ನಿಮ್ ಸಂಶಯ ಬಂದಿತ್ತು, ನಿಮಗೆ ಕೊಡುವ ಚಿತ್ರಪಟವು ಹೀಗೆ ಇದೆ, ಅದು ನೋಡಿದಾಗ ಬೇರೆ ಚಿತ್ರಪಟದಲ್ಲಿ ಈ ಒಂದು ಕಮಲ ಹೀಗೆ ಬಂದಿದೆ. ಇನ್ನೊಂದು ಚಿತ್ರಪಟ ನೋಡಿಸ್ಕೊ, ಇದಲ್ಲ ಇನ್ನೊಂದು ಸಂಸ್ಕೃತ ಅದು ಇತ್ತು ನೋಡಿ. ಇದೇ ಅಲ್ಲೇ ಗುರಣ್ಣ ಬಿಜೂರು ಅಂತ ಅವರು ಮಾಡಿದ್ದು, ಅವರೇ ಮಾಡಿದ್ದು, ಸಂಸ್ಕೃತದಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಿದಾಗ ಎಲ್ಲ ದಳಗಳು, ಈ ಷಟ್ಕೋಣವು ಮೇಲಕ್ಕೆ ಪೂರ್ವಕ್ಕೆ ಇದೆ, ಆದಮೇಲೆ ದಳಗಳೆಲ್ಲ ಸರಿಯಾಗಿ ಮೇಲಕ್ಕೆ ಹೀಗೆ ಹೋಗ್ತಾ ಇದೆ ಹೋಗ್ತಾನೆ. ಆದರೆ ಅದರಲ್ಲಿ ಮಾತ್ರ ಹೇಗಿದೆ, ಬೇರೆಯದೇ ಕೂತಿದೆ. ಅವರದಕ್ಕೆ ವಿವರಣೆ ಕೊಡುತ್ತಾರೆ ಹೋಗ್ತಾನೆ.
ಇದು ನೋಡಿದರೆ ದಳಗಳೆಲ್ಲ ಹೀಗೆ 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 ಸ್ಟ್ರೈಟ್ ಆಗಿ ಬರಲಿಲ್ಲ. ಅವರು ಹೇಳೋದಿಷ್ಟೇ, ಅಯ್ಯ ಒಳಗಿಂದ ನೋಡಿದವ್ರು ನಾವು ಯಾರು ಇಲ್ಲ, ನಾವ್ಯಾರು ನೋಡ್ಲಿಲ್ಲ, ನೋಡಿದವರು ಹೀಗೆ ಬರೆದಿದ್ದಾರೆ, ಅದನ್ನ ಕಾಪಿ ಮಾಡಿದವಷ್ಟೇ, ನಿಮ್ಮಿಷ್ಟ, ಅವರದ್ದು ನಾವು ತಗೊಂಡ್ವು, ನಿಮ್ ನಿಮ್ ಪ್ರಕಾರ ನೀವು ಹೋಗಬಹುದು, ಅವರದ್ದು ತಗೊಂಡದ್ದು ನಾವು ಶೇಷದಾಸರು ಗೋಪಾಲದಾಸರು ಹೀಗೆ ಚಿತ್ರ ಬರೆದರು, ಅವರು ತೋರಿಸಿದ್ರು, ನಾನು ಅದರ ಪ್ರಕಾರ ಹೋಗ್ತಾ ಇದ್ದೇನೆ. ಸರಿ, ಮುಂದಕ್ಕೆ ಹೊರಟರೆ, ಯಾಕಂದ್ರೆ ನಾನು ಹೇಳೋದಕ್ಕೆ ನಿಮಗೆ ಸಂಶಯಗಳು, ನಾನಾ ಸಂಶಯಗಳು ಬರುತ್ತೆ. ನಿಶ್ಚಯ ಬರುವುದು ಕಷ್ಟ, ಸಂಶಯ ಬರುವುದು ಸುಲಭ. ನಿಶ್ಚಯ ಬೇಗ ಅಲುಗಾಡುತ್ತೆ, ಸಂಶಯ ಬೇಗ ಹೋಗಲ್ಲ. ಜಿಡ್ಡು ಎಷ್ಟು ಸರ್ಫ್ ಹಾಕಿದ್ರೂ ಹೋಗಲ್ಲ, ಹೇಳಿದ ಕಾಲಕ್ಕೆ ಹೋದಂತೆ ಇರುತ್ತೆ. ಮತ ಅಲ್ಲ ಹೇಳಿದ್ರಿ ಆದ್ರೂ ಹೀಗಿರ್ಬೇಕಾಗಿತ್ತೇನು ಅಂತ ಮತ ಬರ್ತಾ ಇರುತ್ತೆ. ಅದಕ್ಕೆ ಇಷ್ಟು ಸಲ ಹೇಳಿ ಸ್ವಲ್ಪ ತೊಳೆಯಲಿಕ್ಕೆ ಪ್ರಯತ್ನ ಪಟ್ಟೆ, ಇನ್ನೇನಿಲ್ಲ ಮುಂದಕ್ಕೆ ಬಂದ್ರೆ. ಹಾಗಾದರೆ ಈ ದಳ ಯಾವುದು? ಪೂರ್ವ ದಿಕ್ಕಿನ ದಳ. ಈ ತಿಳಿಯೋದು ಪೂರ್ವ ದಿಕ್ಕಿಗೆ ಅಂದುಕೊಳ್ಳಿ, ಚೆನ್ನಾಗಿ ಸ್ಪಷ್ಟ ಮಾಡಿಕೊಳ್ಳಿ. ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಅಂತ ಅದಲ್ಲಿ ಹೇಳಿದಂತೆ ಸೂರ್ಯ ಚೂರು ಪಕ್ಕಕ್ಕೆ ಬರುವುದರಿಂದ ಹೇಗೆ ಹಾಕಿದ್ದಾರೆ ಅಂತ ನಮ್ಮ ತಿಳುವಳಿಕೆ ಕೊಂಡ್ರೆ ಸಾಕು. ಇಲ್ಲಿ ಮೊದಲನೆಯ ದಳದಲ್ಲಿ ಯಾರಿದ್ದಾರೆ ಅದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಶನೇಶ್ವರನ ಬಗ್ಗೆ ಹೇಳಿದರು, ಇವರ ಬಳಿಯಲ್ಲಿ ಓಂಕಾರ ಸಹಿತವಾಗಿ ನಮೋ ನಾರಾಯಣನೆಂಬೋ ಈರೆರಡು ನಾಲ್ಕು ವರ್ಣಗಳು ಒಂದೊಂದರಲ್ಲಿ ಆರಾಧಿಸಿ ಬರೆದು ಬೀಜಾಕ್ಷರವನ್ನು ಬೀಜಾಕ್ಷರವೆನ್ನು ಸಾರವನ್ನು ತಿಳಿ ಎಂಟು ವರ್ಣ ಮಿಳಿತ ತಾರಮಂತ್ರವೇ ಸತ್ಯ. ಇದರ ನಿಯಾಮಕ ವಿಶ್ವಮೂರ್ತಿ ಮೊದಲಾದ ಅಷ್ಟರೂಪಗಳುಂಟು. ಈ ಎಂಟು ದಳಗಳ ಮಧ್ಯೆ ಎಂಟು ದಳಗಳಿಗೆ ಒಂದೊಂದು ಒಂದೊಂದು ವರ್ಣ, ಓಂ ನಮೋ ನಾರಾಯಣಾಯ. ಅಲ್ಲಿ ನಮೋ ಅಂತ ಬರೆಯದೆ ಬೀಜಾಕ್ಷರ ಬರೆದರು, ನಮ್ ಮೋಂ ನಾಮ್ ಅಂತ ಬರೀತಾ ಬಂದ್ರು. ಹೌದ್ ತಾನೆ, ಎಂಟು ಬೀಜಾಕ್ಷರಗಳನ್ನ ಬರೆದು ಹೇಗೆ ಒಂದೊಂದರಲ್ಲಿ ಆರಾಧಿಸಿ ಬರೆದು ಅಂದ್ರು. ಚೆನ್ನಾಗಿ ಸ್ವಾಮಿ ಇಲ್ಲಿ ಇದ್ದಾನೆ ಹೀಗಿದ್ದಾನೆ ಅಂತ ತಿಳಿದು ಬರೀಬೇಕು ಹೇಳಿದ್ರು. ಹೇಗೆ ಬರೀಬೇಕು ಅಂದ್ರೆ ನಮ್ ಅಂತ ಬರೆದರೆ ಅಲ್ಲಿರೋ ರೂಪ ಯಾವುದು ಅಂದ್ರೆ ಅಕ್ಷರ ಪ್ರಕಾರ ನಮ್ ನಮ್ಯಾಯ ನಮಃ ಅಂತ ರೂಪ. ಆದರೆ ಈ ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿರುವ ರೂಪಗಳು ಯಾವುದು ಯಾವುದು ಅಂದ್ರೆ ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ ಹೌದಾನೆ. ಅದರ ಜೊತೆಗೆ ಅಕ್ಷರ ಪ್ರತಿಪಾದ್ಯ ರೂಪಗಳು ಇವೆ. ನಮ್ ಅಂತ ಹೇಳಿದರೆ ನಮ್ಯಾಯ ನಮಃ, ನಮ್ ನಮ್ಯಾಯ ನಮಃ, ಹೌದಾ? ಅದಿದೆಯಾ ಇದಿದೆಯಾ? ಓಂ ನಮೋ ನಾರಾಯಣಾಯ ನಮಃ ಅಂದಾಗ ಅಲ್ಲಿ ನಮ್ಯ ರೂಪ ಇದೆಯಾ ಅಥವಾ ವಿಶ್ವಾದಿ ರೂಪಗಳಿವೆಯಾ? ಎರಡೂ ರೂಪಗಳಿವೆ. ಎರಡೂ ರೂಪಗಳಿಂದ ಕೂಡಿದ ಇನ್ನೊಂದು ರೂಪ ಇದೆ. ಯಾವುದು? ನಾರಾಯಣ ರೂಪ, ಮಂತ್ರ ಪ್ರತಿಪಾದ್ಯ ರೂಪ, ವರ್ಣ ಪ್ರತಿಪಾದ್ಯ ರೂಪ, ಮತ್ತು ವಿಶೇಷವಾಗಿ ಆ ವರ್ಣಗಳಲ್ಲಿ ನಿಂತ ಓಂಕಾರದ ಭಾಗಗಳು ಏನು? ಅಕಾರ ಉಕಾರ ಮಕಾರಾದಿ ಅದಕ್ಕೆ ಪ್ರತಿಪಾದ್ಯ ವಿಶ್ವಾದಿ ರೂಪಗಳು ಅದು ನಿಂತಿವೆ. ಇಷ್ಟು ಸೇರಿ ಒಂದೊಂದು ವರ್ಣದಲ್ಲಿ ನಿಲ್ಲತಾ ಬಂದಿದೆ. ಇದನ್ನ ಆರಾಧಿಸಿ ಬರೆದು ಬೀಜಾಕ್ಷರವೆನ್ನು ಸಾರವನ್ನು ತಿಳಿ. ಏನು ಸಾರ? ನಾವು ನಾರಾಯಣ ಅಂತ ಬರೆದಿದೀಯ, ಅದು ತಾರ ಮಂತ್ರವೇ ಸತ್ಯ. ಇದು ವಿಶೇಷವಾದ ಓಂಕಾರದ ವಿಸ್ತಾರವೇ ಈ ಅಷ್ಟಾಕ್ಷರ ಮಂತ್ರ ಅಂತ ತಿಳಿ. ಇದರ ನಿಯಾಮಕ ವಿಶ್ವಮೂರ್ತಿ ಮೊದಲಾದ ಅಷ್ಟರೂಪಗಳುಂಟು ಅಂತ ಹೇಳಿ ಮುಂದೆ ಹೇಳುತ್ತಾರೆ. ಸೌರಿ ರಾಹು ಮಧ್ಯ ಆದಿವರ್ಣವೇ ಲಿಪಿಸಿ ಅಂದ್ರು. ಏನಪ್ಪ
ಅದು ಹೇಗಿರುತ್ತೆ ಅಂದ್ರೆ, ಈ ಗಾಡಿ ಮೇಲೆ ಕೂತು ಹೋಗ್ತಾರೆ, ಟೂ ವೀಲರ್ ಅಲ್ಲಿ ಹೋಗ್ತಾ ಇರ್ತಾರೆ, ಅವರಿಗೆ ತುಂಬಾ ಫಾಸ್ಟ್ ಆಗಿ ಹೋಗ್ಬೇಕು, ಟೆನ್ಷನ್ ಇರುತ್ತೆ, ಗಾಡಿ ಹೋಗ್ತಾ ಇರ್ತಾರೆ, ಅವರು ಫಾಸ್ಟ್ ಆಗಿರ್ತಾರೆ, ಗಾಡಿ ಸ್ಲೋ ಆಗಿರುತ್ತೆ, ಅಟ್ಟಕ್ಕಿಂತ ಏನ್ ಮಾಡ್ಲಿಕ್ಕೆ ಆಗುತ್ತೆ. ಹಾಗೆ ಹಾಗಾದರೆ ಪೂರ್ವ ದಿಕ್ಕಿನ ದಡ ಇದು, ಅರ್ಥ ಆಯ್ತು ಈಗ, ಮತ್ತಾರು ಸಂಶಯ ಇಲ್ಲ, ಇದು ಪೂರ್ವ ದಿಕ್ಕಿನ ದಡವೇ ಹೌದಾನೆ. ಈ ಹಾಗಾದ್ರೆ ಮತ್ತು ಪ್ರಶ್ನೆ, ಅವೆಲ್ಲ ತಪ್ಪಾ? ನೀವು ತೋರಿಸಿದಿರಲ್ಲ, ಮಿಕ್ಕದೆಲ್ಲ ತೋರಿಸಿದಿರಲ್ಲ, ಆ ತೋರಿಸೋದ್ರಲ್ಲಿ ನಿಮ್ಮ ಉದ್ದೇಶ ಏನು? ಅವೆಲ್ಲ ತಪ್ಪು ಅಂತ ತೋರಿಸೋದಾ ಅಂದ್ರೆ ಅಲ್ಲ. ದಾಸರು ಹೀಗೆ ಚಿಂತನೆ ಮಾಡಿದ್ರು, ಅವರಲ್ಲಿ ನಿಂತು ಹಾಗೆ ಚಿಂತನೆ ಕೊಟ್ರು, ಅದನ್ನ ತಪ್ಪು ಅಂತ ಹೇಳೋದು ಯಾರೂ ಇಲ್ಲ. ಅಲ್ಲಿ ಅವರಲ್ಲಿ ನಿಂತು ಹಾಗೂ ಚಿಂತನೆ ಕೊಟ್ರು, ಹಾಗೂ ಚಿಂತನೆ ಮಾಡಿ ಕಂಡವರು ಎಷ್ಟು ಜನ ಇದ್ದಾರೋ ಯಾರಿಗೆ ಗೊತ್ತು? ನಮಗ್ ಗೊತ್ತಿಲ್ಲ. ಆದ್ದರಿಂದ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಎಲ್ಲಿ? ದೃಷ್ಟಿ ನಿಮ್ಮ ಕೈಗೆ ಎರಡೂ ಸೇರಿದಾಗ ತಲೆ ಆಚೆ ಈಚೆ ಆಗಬಾರದೆಂಬ ದೃಷ್ಟಿಯಿಂದ ಮಾತ್ರ ಎರಡೂ ನಿಮ್ಮ ಮುಂದಿಟ್ಟು ವ್ಯತ್ಯಾಸ ತೋರಿಸಿದ್ದಷ್ಟೇ ಹೊರತು ಒಂದು ಸರಿ ಒಂದು ತಪ್ಪು ಅಂತ ಹೇಳುವ ಉದ್ದೇಶ ಅಲ್ಲ. ಇದರಲ್ಲಿ ಲಿಂಗ ಸುಗುರು ಅದೇ ಪುರಾಣ ಬಿಜೂರು ಅಂತ ಅವರು ತೋರಿಸುವ ಸಂಸ್ಕೃತದ್ದು ಅದು ಒಂದಿದೆ, ನಿಮ್ಮ ಕೈಯಲ್ಲಿ ಸಾಮಾನ್ಯವಾಗಿ ಸಿಗುವ ಆನಂದರಾವ್ ಅವರು ಪ್ರಿಂಟ್ ಮಾಡಿಸಿದ್ದು ಏನಿದೆ ಅದು ಇದೆ, ನಿಮ್ಮ ಇಷ್ಟ. ಯಾವುದಾದ್ರೂ ನೀವು ಫಾಲೋ ಆಗ್ಬೋದು, ಒಳಗಿರೋ ಮ್ಯಾಟರ್ ಎಲ್ಲ ಒಂದೇ. ಚಿತ್ರಪಟದಲ್ಲಿ ಓರಿಯೆಂಟೇಷನ್ ಚೂರು ಆಚೆ ಈಚೆ ಕಮಲ ತಿರುಗಿದೆ, ಅದಕ್ಕೆ ವಿವರಣೆ ಕೊಟ್ಟೆ. ನೀವು ಹೇಗೆ? ನಾನು ಹೀಗೆ ಹೋಗ್ತಾ ಇದ್ದೇನೆ, ಅವೆಲ್ಲ ತಪ್ಪು ಎಂಬ ಅಭಿಪ್ರಾಯ ನಾನು ಹೇಳಿದ್ದೀನಿ ಅಂತ ತಿಳ್ಕೋಬೇಡಿ, ನನ್ನ ತಲೆಯಲ್ಲೂ ಇಲ್ಲ, ನಾನು ಅನುಸರಿಸುವುದು ಇದು. ಹಾಗಾದರೆ ಸೌರಿ ಅಂದ್ರೆ ಸೂರ್ಯನ ಮಗ ಶನಿ, ಆದ ಮೇಲೆ ರಾಹು, ಸೌರಿ ರಾಹು ಮಧ್ಯ ಸೌರಿ ರಾಹು ಈ ಇಬ್ಬರ ಮಧ್ಯೆ ಏನು ಬರೆಯಬೇಕು ಹೇಳ್ತಾ ಇದ್ದಾರೆ. ಆದಿವರ್ಣವೇ ಲಿಪಿಸಿ ಅಕಾರ, ಅಕಾರ ವಚನಾದ ವಿಶ್ವ ಅಂದ್ರು. ಅಕಾರ ಉಪನಿಷತ್ತಲ್ಲಿ ತುಂಬಾ ಹೇಳುತ್ತಾರೆ, ಓಂಕಾರದ ಪ್ರಭೇದಗಳನ್ನ ಹೇಳುತ್ತಾ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ ಅಷ್ಟು ಹೇಳುತ್ತಾ ಅಕಾರ ವಚನಾದವ ಯಾರು ಅಂದ್ರೆ ವಿಶ್ವ ಅಂತ ಹೇಳ್ತಾರೆ. ನಮ್ಮ ಕಣ್ಣಲ್ಲಿದ್ದುಕೊಂಡು ಇಡೀ ಜಗತ್ತಿನ ಪ್ರತಿಯೊಬ್ಬರ ಕಣ್ಣಲ್ಲಿ ಇದ್ದು ಅವರವರ ಯಂತ್ರ ವಾಹಕನಾಗಿರುವಂಥವ ಅಂದ್ರು. ಅದನ್ನ ಅರಣ್ಯಕಾಚಾರ್ಯ ಹೇಳ್ತಾರೆ, ಖಂಡೇಶಾನ್ ಮಹಾರಾಜ ಇವ, ಚಿಕ್ಕ ಚಿಕ್ಕ ಸಾಮಂತರಾಜರನ್ನ ಮಹಾರಾಜ ಹೇಗೆ ಆಳತಾನೋ ಹಾಗೆ ಎಚ್ಚರ ಕಾಲದಲ್ಲಿ ಎಲ್ಲಾ ಇಂದ್ರಿಯಾಭಿಮಾನಿ ದೇವತೆಗಳನ್ನ ವಿಶ್ವನಾಮಕ ಭಗವಂತ ಆಳತಾ ಇರುತ್ತಾನೆ. ಅಂಥ ವಿಶ್ವನಾಮಕ ಭಗವಂತನನ್ನ ಸ್ಮರಿಸಿ ಬರೆಯಬೇಕು, ಹೃದಯದಲ್ಲಿ ಚಿಂತನೆ ಮಾಡಬೇಕಂತೆ. ಸ್ವಾಮಿ ನಿನ್ನ ಕೈಯಲ್ಲಿ ಎಲ್ಲ ಕೂತಿದೆ, ನಿನ್ನನ್ನು ಚಿಂತನೆ ಮಾಡುತ್ತಾ ಇದ್ದೇನೆ. ಎಲ್ಲಿ ಸ್ವರಾಕ್ಷರಗಳಿವೆ, ಈ ಸ್ವರಾಕ್ಷರಗಳು ಯಾವುದಾದ್ರು ಆ ಮೊದಲುಕೊಂಡು ಅಹಾ ಪರ್ಯಂತ ಇವೆ. ಇಲ್ಲಿ ಅನಂತ ವೇದಗಳು, ಕಾಲ, ಅವ್ಯಕ್ತ ತತ್ವ, ಅದಕ್ಕೆ ಅಭಿಮಾನಿಗಳಾದ ಪ್ರಾಣ, ಮಹಾಲಕ್ಷ್ಮಿ, ಅಲ್ಲಿ ಭಗವದ್ ರೂಪ ನಾರಾಯಣ ಅಂತ ಚೆನ್ನಾಗಿ ತಿಳಿಸಿಕೊಟ್ಟರು. ಇಲ್ಲಿ ನಾವು ಚಿಂತನೆ ಮಾಡಬೇಕಾದ ಕ್ರಮ ಹೇಗೆ ಅಂದರೆ, ನೋಡಿ ಚೆನ್ನಾಗಿದೆ. ಆ ಮೊದಲನೆಯ ದಡ ಸೌರಿ ಅಂತ ಬರೆದರಲ್ಲ, ಅಲ್ಲಿಂದ ಮೊದಲುಕೊಂಡು ಎಲ್ಲಾ ಚಿಂತನೆ ಮಾಡುವ ಕ್ರಮ ಹೇಳ್ತಾ ಬರ್ತಾರೆ. ಹೇಗೆ ಚಿಂತನೆ ಮಾಡಬೇಕು ನಾವು ಅಂದರೆ, ನಾರಾಯಣ ಸ್ವಲ್ಪ ಮಿರಕ್ತು ಇದು ಈ ದಡ ಚೂರು ಕಂಡು ನಾರಾಯಣ
ಅಷ್ಟಾಕ್ಷರ ಮಂತ್ರಗತ. ಇಲ್ಲಿ ಏನು ಬಂತು? ಓಂ ಅಂತ ಬಂತು. ಈ ದಡ ಇಲ್ಲಿ ಅಷ್ಟಾಕ್ಷರ ಓಂ ನಮೋ ನಾರಾಯಣಾಯ ಎಂಬಲ್ಲಿ ಇಲ್ಲೊಂದು ವಿಚಾರ ಏನದು? ಓಂ ನಮೋ ನಾರಾಯಣಾಯ ಅಂದರೆ ಮಂತ್ರದ ಮೊದಲು ಕೊನೆಗಳಲ್ಲಿ ಓಂಕಾರ ಹಾಕ್ತಾರೆ. ಆ ಓಂಕಾರವೋ ಅಂದ್ರೆ ಅಲ್ಲ, ಮಂತ್ರದ ಅವಯವ ಅಂದ್ರು. ಈ ಓಂಕಾರ ಮಂತ್ರಕ್ಕೆ ಅಟ್ಯಾಚ್ ಆಗಿದೆ. ಹಾಗಾದರೆ ಅಷ್ಟಾಕ್ಷರ ಮಂತ್ರವನ್ನು ಹೇಗೆ ಜಪ ಮಾಡಬೇಕು ಅಂದ್ರೆ ಓಂ ಓಂ ನಮೋ ನಾರಾಯಣಾಯ ಓಂ ಅಂತ ಮಾಡಬೇಕು. ಅಂದರೆ ಮೊದಲು ಕೊನೆಗೆ ಓಂಕಾರ, ಮಧ್ಯೆ ಮಂತ್ರ, ಮಂತ್ರದ ಅವಯವವೇ ಓಂಕಾರ. ಹೌದ್ ತಾನೆ? ಇಲ್ಲಿ ಓಂಕಾರ ಬರೆದ್ರು. ಈ ಓಂಕಾರ ಇಲ್ಲಿ ನಾವು ಕಮಲದಲ್ಲಿ ಚಿಂತನೆ ಮಾಡಬೇಕಾಗಿದ್ದೇನು. ಅಷ್ಟ ನಾರಾಯಣ ಅಷ್ಟಾಕ್ಷರ ಮಂತ್ರಗತ ಓಂಕಾರ ಪ್ರತಿಪಾದ್ಯ ವಿಶ್ವಾಯ ನಮಃ. ಓಂಕಾರ ಪ್ರತಿಪಾದ್ಯ ವಿಶ್ವಾಯ ನಮಃ ಅಂದ್ರು. ಅಲ್ಲಿ ಮತ್ತು ಚಿಂತನೆ, ಇಲ್ಲಿಗೆ ಟ್ರಾನ್ಸ್ಫರ್. ಏನಂತ ಚಿಂತನೆ? ವಿಶ್ವೋದ್ಭೂತ, ವಿಶ್ವನಿಂದನೆ. ಏನು? ಓಂಕಾರ ಪ್ರತಿಪಾದ್ಯನಾದ, ಅಲ್ಲಿ ಅಕಾರ ವಚ್ಚನಾದ. ಓಂಕಾರದ ಪ್ರಭೇದ ಅಕಾರ. ಹೌದ್ ತಾನೆ? ಆ ಅಕಾರ ಓಂಕಾರ ಪ್ರಭೇದ. ಅಕಾರ ಉದ್ಭೂತ, ಅಕಾರ ಉದ್ಭೂತ ಅಂದ್ರೆ ಅಕಾರ ವಾಚ್ಯ ವಿಶ್ವ ಉದ್ಭೂತ. ಏನು ವಿಶೇಷ? ಸ್ವರ ಪ್ರತಿಪಾದ್ಯ ಭಗವದ್ ರೂಪೇಭ್ಯೋ ನಮಃ. ಆದ ಮೇಲೆ ಶುದ್ಧಾಭಿಮಾನಿ, ಕಾಲಾಭಿಮಾನಿ, ಅವ್ಯಕ್ತ ತತ್ವಾಭಿಮಾನಿ, ಪ್ರಾಣಾಂತರ್ಗತ, ಮಹಾಲಕ್ಷ್ಮ್ಯಂತರ್ಗತ ನಾರಾಯಣಾಯ ನಮಃ ತದಭಿನ್ನ ಮದ್ಬಿಂಬ ಮೂರ್ತಯೇ ನಮೋ ನಮಃ. ಹೌದ್ ತಾನೆ? ಸಂಸ್ಕೃತ ಆಯಿತು, ಕನ್ನಡ ಆದ ಚೆನ್ನಾಗಿರುತ್ತೆ. ಏ ಕನ್ನಡದಲ್ಲೇ ಹೇಳಿ ಏನಾಗಿದೆ ನೋಡಿ. ನಮಗೆ ಬೇಕಲ್ಲ ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿರುವ ಓಂಕಾರ ಅಂತ ಹೇಳ್ಬೇಡಿ. ಏನ್ ಹೇಳ್ಬೇಕು? ಪ್ರಣವದ, ಪ್ರಣವದ ಭಾಗವಾದ ಅಕಾರ ವಾಚ್ಯನಾದ ವಿಶ್ವ ಅವನಿಂದಲೇ ಹುಟ್ಟಿ ಬಂದ ಸ್ವರಾಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳಿಂದ ಕೂಡಿದ ಅನಂತ ವೇದ ಕಾಲ ಅವ್ಯಕ್ತ ತತ್ವ ಇದಕ್ಕೆ ಅಭಿಮಾನಿಗಳಾದ ಪ್ರಾಣಾಂತರ್ಗತ ಮಹಾಲಕ್ಷ್ಮಿ ಸಮೇತ ನಾರಾಯಣಾತ್ಮಕ ಬಿಂಬಮೂರ್ತಿಯೇ ಬಿಂಬಮೂರ್ತಯೇ ನಮೋ ನಮಃ. ಕನ್ನಡದಲ್ಲೇ ಹೇಳಿದು, ದೇವರು ಚೆನ್ನಾಗಿ ಅರ್ಥ ಆಯಿತು. ಏನಂತ? ನಮಗೆ ಅರ್ಥ ಆಯಿತು ಅಂತ. ಹೌದಾನೆ? ಹೀಗೆ ಹೇಳುತ್ತಾ ಹೋದ್ರೆ ಆಯ್ತು. ನಂತರ ಮುಂದೆ ಹೇಳುತ್ತಾರೆ ಸೌರಿ ರಾಹು ಮಧ್ಯ ಆದಿವರ್ಣ ವಲಿಪಿಸಿ ವಿರಷ್ಟ ಮಾತ್ರ ವರ್ಗವ ಇದಕ್ಕೆ ಇಂದಿರಾ ಮಾರುತ ದೇವನ್ನ ಬರೆದು ಶ್ರುತಿ ಕಾಲಗಳ ಈ ರೀತಿಯಿಂದಲೇ ವಿಶ್ವನ್ನ ಸ್ಮರಿಸೆ ಕಾರುಣ್ಯ ಮಾಡುವನು. ಅರ್ಥ ಸ್ಮರಿಸೋದು ಅಂದರೆ ಅದೇ ಅದೇ ತುಂಬಾ ಅದೇ ಅಷ್ಟೇ. ಇಲ್ಲಿ ಸ್ಮರಿಸಿ ಕಾರುಣ್ಯ ಮಾಡುವನು ಏನಂತ ಸ್ಮರಿಸಬೇಕು? ಏನು ಏನ್ ಮಾಡಿದ್ವಿ? ಈ ದಳದಲ್ಲಿ ಓಂಕಾರ ಪ್ರತಿಪಾದ ವಿಶ್ವನಿದ್ದಾನೆ, ಆತ ಅಕಾರಕ ಪ್ರತಿಪಾದ್ಯ, ಅವರಿಂದ ಹುಟ್ಟಿದೀವಲ್ಲ, ಇಲ್ಲಿ ಇವರಿದ್ದಾರೆ ಗೋವಿಂದ, ಇವರಿಂದ ಅಭಿನ ಸ್ವಾಮಿ ನಮಸ್ಕಾರ. ಅವರಂದು ಇಷ್ಟು ಕಷ್ಟಪಟ್ಟು ನಮಸ್ಕಾರ ಮಾಡ್ತಾ ಇದೀಯಾ, ಏನ್ ಬೇಕು ನಿನಗೆ? ನಾವು ಏನು ಕೊಡ್ತೇವೆ ಅಂತ ನೀನ್ ತಿಳ್ಕೊಂಡಿದ್ದೀಯಾ? ಅವಾಗ ಹೇಳ್ತಾರೆ ಸ್ವಾಮಿ, ಈ ಸ್ವರಾಕ್ಷರಗಳೇ ನಮ್ಮ ಶರೀರದಲ್ಲಿ ನಿಂತುಕೊಂಡು ಇಡೀ 36,000 ಸ್ವರಾಕ್ಷರಗಳು ನಾಡಿಗಳಲ್ಲಿ 36,000 ನಾಡಿಗಳಲ್ಲಿ ಇದ್ದುಕೊಂಡು ನನ್ನ ಇಡೀ ವಿಶೇಷ ಶರೀರದ ವ್ಯಾಪಾರವೆಲ್ಲ ಮಾಡಿಸ್ತಾ ಇದ್ದೀರಾ? ನನ್ನ ಇಂದ್ರಿಯಗಳು ಸದಾ ಭಗವಂತನ ಕಡೆಗೆ ಹೋಗುವಂತೆ ನೀವು ಅನುಗ್ರಹ ಮಾಡಿ. ಅದಕ್ಕೆ ಹೇಳುತ್ತಾರೆ ದೇವರ ನೆನಪು ಬರಲಿ, ದೇವರ ನೆನಪು ಬರಲಿ, ಸದಾ ಸತ್ಕರ್ಮಗಳೇ ನನ್ನಿಂದಾಗಲಿ ನೀವು ಮಾಡಿಸಲಿ. ಪ್ರಾರಬ್ಧ ಕರ್ಮಾನುಸಾರ ಒಂದು ವೇಳೆ ಇದ್ರೆ ಅಲ್ಲೂ ದೇವರ ನೆನಪೇ ಕೊಡಿ, ದೇವರ ನೆನಪೇ ಕೊಡಿ. ಆದ್ದರಿಂದ ನಿಮ್ಮಿಂದ ವಿಶೇಷವಾದ ಭಗವಂತನ ಸ್ಮರಣೆ ಬರಲಿ ಅಂತ ಭಗವಂತನನ್ನ
ಲಕ್ಷ್ಮೀದೇವಿಯನ್ನ ಪ್ರಾಣದೇವರನ್ನ ಅಲ್ಲಿ ಆ ಸ್ವರಾಕ್ಷರ ಪ್ರತಿಪಾದ್ಯ ದೇವತೆಗಳನ್ನ ನಾವು ಪ್ರಾರ್ಥನೆ ಮಾಡಿ ನೀವು ಈ ಸ್ಥಾನದಲ್ಲಿ ಇರೋದು ಮಾತ್ರ ಅಲ್ಲ, ನನ್ನ ಶರೀರದಲ್ಲಿ ಇದ್ದುಕೊಂಡು ಸರ್ವ ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದೀರಾ, ನಿಮ್ಮ ಉಪಕಾರಕ್ಕೆ ಕೃತಜ್ಞ ನಾನು, ಭಗವಂತನ ಸ್ಮರಣೆ ಹೆಚ್ಚು ಮಾಡಿ ಕೊಡಿ ಅಂತ ಪ್ರಾರ್ಥನೆ ಮಾಡಿ ಅವರಂತರ್ಗತ ಬಿಂಬನಿಗೆ ಪ್ರಾರ್ಥನೆಯನ್ನು ಪೂಜೆಯಾಗಿ ಸಲ್ಲಿಸಬೇಕು. ನಮಃ ಅಂತ ಹೇಳಿದುಕೊಳ್ಳಿ ಈ ತರ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ನಂತರ ಮುಂದಕ್ಕೆ ಹೋಗ್ತಾರೆ, ಈ ರೀತಿ ವಿಶ್ವನ್ನ ಸ್ಮರಿಸೇ ಕಾರುಣ್ಯ ಮಾಡು. ಏನು ಮಾಡುತ್ತಾನೆ? ಆಯಾ ಇಂದ್ರಿಯಗಳ ವ್ಯಾಪಾರ ನಾಡಿಗಳ ಮೂಲಕ ಏನ್ ನಡೀತಾ ಇರುತ್ತೆ, ಬೇರೆ ಕಡೆ ಹೋಗೋದಿದ್ರೆ ಚೂರು ಕನ್ಸೆಷನ್ ದೇವರ ಕಡೆಗೆ ಬರ್ತಾ 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 ಬರುತ್ತೆ. ನಂತರ ಮುಂದೆ ಹೇಳುತ್ತಾರೆ, ಮುಂದೆ ಕಾವರ್ಗ ಉಕಾರ ತೈಜಸ ದೇವನ ಬರೆದು ಮುಂದಿನ ಈ ಎರಡೂ ದಳಗಳ ಮಧ್ಯೆ ಯಾರಿದ್ದಾರೆ? ಉಕಾರ ಓಂಕಾರದ ಎರಡನೇ ತುಂಡು, ಎಂಟು ತುಂಡಾಯಿತು ಓಂಕಾರ ಭಾಗ. ತುಂಡು ಅಂದ್ರೆ ಅಪೂರ್ಣ, ಮಾಮೂಲಾಗಿ ಒಂದಿದ್ರೆ ಅದ್ರ ತುಂಡು ಮಾಡಿದ್ರೆ ತುಂಡು ಪೂರ್ಣ ಅಲ್ಲ, ಅಪೂರ್ಣ. ಇಲ್ಲಿ ಹಾಗಲ್ಲ, ಓಂಕಾರ ಪೂರ್ಣ, ಓಂಕಾರದ ಎಂಟು ಭಾಗಗಳು ಪೂರ್ಣ. ಹೌದಾ? ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಕೂತಾನೆ, ಅದೇ ಕೂತಿದೆ. ಉಕಾರ ಅಂದ್ಕೊಂಡು ತುಂಡು ಅಂತ ತಿಳಿಬೇಡಿ, ಪೂರ್ಣ ರೂಪ ಕೂತಿದೆ. ಉಕಾರ ಪ್ರತಿಪಾದ್ಯ ತೈಜಸ, ಇಲ್ಲಿ ಕ ವರ್ಗ ಕೂತಿದೆ. ಇಲ್ಲಿ ಅರ್ಥ ಓಂಕಾರದ ಪ್ರಭೇದವಾದ ಉಕಾರದಿಂದ ಹುಟ್ಟಿದ್ದೇ ಕ ವರ್ಗ. ಅದು ಗೊತ್ತಿಲ್ಲ ನಮಗೆ, ಉಕಾರದಿಂದ ಹುಟ್ಟಿದ್ದೇ ಕ ವರ್ಗ, ಓಂಕಾರದಿಂದಲೇನೆ 51 ವರ್ಣಗಳು ಹುಟ್ಟಿತು ಅಂತ ಹೇಳುತ್ತಾರೆ. ಹೌದಾನೆ? ಓಂಕಾರದಿಂದ ವ್ಯಾಕೃತಿಗಳು 51 ವರ್ಣಗಳು ಹುಟ್ಟಿತು ಅಂತ ಹೇಳುತ್ತಾರೆ. ಆ 51 ವರ್ಣಗಳು ಓಂಕಾರದಿಂದ ಹೇಗೆ ಹುಟ್ಟಿತು ಅಂದ್ರೆ, ಓಂಕಾರ 8 ಹೋಳಾದರೆ ಒಂದೊಂದು ಹೋಳಿನಿಂದ ಒಂದೊಂದು ವರ್ಗ ಹುಟ್ಟುತ್ತಾ ಬಂತು. ಅದೂ ತಿಳಿಯಬೇಕಂತೆ. ಅಲ್ಲಿ ಓಂಕಾರದ ಪ್ರಭೇದ ಒಂದು ಆ ಅಂತ ಬಂತು, ಆ ಇಂದ ಸ್ವರಗಳು ಬಂದುವು ಅಂತಲ್ಲ, ಆ ವರ್ಣ ವಾಚ್ಯನಾದ ವಿಶ್ವ, ವಿಶ್ವನಿಂದ ಬಂದದ್ದೆಲ್ಲ ಅಕಾರ ಆದಿ ರೂಪಗಳು. ಚೂರು ಹಿಂದಕ್ಕೆ ಹೋಗಪ್ಪ, ಸ್ವಲ್ಪ ಡೀಪಾಗಿ ಹೇಳೋಣ, ಸ್ವಲ್ಪ ಒಳಗೆ ಕರ್ಕೊಂಡು ಹೋಗಿ, ಹೆಚ್ಚು ಬೇಡ. ಇಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅಂದರೆ, ಇಲ್ಲಿ ರೂಪ ಹೇಗೆ ಗೊತ್ತಿರುತ್ತೆ? ಆ ಅಂದ್ರೆ ಹೇಗೆ ಅಂದ್ರು, ಇಲ್ಲಿ ಅಕಾರ ಇದೆ, ಓಂಕಾರದ ಅಕಾರ ಇದು ವಿಶ್ವ. ಇಲ್ಲಿಂದ ಹುಟ್ಟಿ ಬಂದದ್ದು ಈ ಅಕಾರ, ಯಾವುದು? ಸ್ವರದ ಅಕಾರ. ಇಲ್ಲಿ ಅಜ ಅಂತ ಹೇಳ್ತಾರೆ, ಅಂ ಅಜಾಯ ನಮಃ ಅಂತಿದೆ. ಈ ರೂಪ ಹೇಗಿರುತ್ತೆ ಅಂತ ಚಿಂತನೆ ಮಾಡಿದರೆ, ಅರಣ್ಯಕಾಚಾರ ಪ್ರಕಾರ ವಿಶ್ವಾತ್ಮಕ ಅಜಾಯ ನಮಃ ಅಂದ್ರೆ ವಿಶ್ವರೂಪಗಳು. ವಿಶ್ವರೂಪ ಅಂದ್ರೆ ಹೇಗಿರುತ್ತೆ? ವಿಶ್ವರೂಪ ಅಲ್ಲ, ವಿಶ್ವನಾಮಕ ಭಗವದ್ ರೂಪ ಹೇಗಿರುತ್ತೆ? ಆನೆ ಮುಖ ಹೌದಾನೆ, 19 ಮುಖ, ಮಧ್ಯೆ ಆನೆ ಮುಖ, ಆಚೆ ಈಚೆ 9 ಮನುಷ್ಯರಂತಿರುವ ಮುಖ ಹೌದಾನೆ, ಅದನ್ನ ವಿಶ್ವ ರೂಪ ಅಂತ ಕರೀತೇವೆ. ಅಂತ ವಿಶ್ವನ ರೂಪದಂತಿರುವ ಗೊಂಬೆಗಳು, ಸಕ್ಕರೆ ಗೊಂಬೆಗಳು, 100 ಕೊಟ್ಟೆ ನಿಮಗೆ, ಅಂಟನ್ನು ಕೊಟ್ಟೆ. ಆ ಮೂರ್ತಿಗಳನ್ನ ಮುರಿಬಾರದು, ಮುರಿಯದೆ ಜೋಡಿಸಬೇಕು. ಹೇಗೆ ಜೋಡಿಸಬೇಕು ಅಂದರೆ, ಅಜ ಅಂತ ಭಗವದ್ ರೂಪ ಇದೆಯಲ್ಲ, ಆ ಆಕಾರಕ್ಕೆ ಬರುವಂತ ಜೋಡಿಸಬೇಕು. ಹಾಗಾದರೆ ಮೇಲ್ನೋಟಕ್ಕೆ ಯಾವ ರೂಪ ಬಂತು? ಅಜ. ಒಳಗೆಲ್ಲ ವಿಶ್ವ ಹೌದಾನೆ. ಹಾಗೆ ಇಲ್ಲಿ ಅಜ ಅಂದ್ರೆ ವಿಶ್ವಾತ್ಮಕ ಅಜ, ವಿಶ್ವಾತ್ಮಕ ಆನಂದ, ವಿಶ್ವಾತ್ಮಕ ಇಂದ್ರ, ವಿಶ್ವಾತ್ಮಕ ಈಶಾನ, ಹೀಗೆ ಭಗವದ್ ರೂಪಗಳ ಚಿಂತನೆ ಹೌದಾನೆ. ಅಂಥ ಅವನೇ ನನ್ನ ಬಿಂಬ, ಈ ರೀತಿ ಚಿಂತನೆ ಮಾಡುತ್ತಾ ಬರಬೇಕು ಅಂದ್ರು. ಸರಿಯಾ? ಮುಂದೆ ಹೋಗ್ದೆ ಕಾವರ್ಗ ಅಂದ್ರೆ ಉಕಾರದಿಂದ ಬರುವುದೇ ಹುಟ್ಟಿ ಬಂದದ್ದು ಕಾವರ್ಗ ಅಂದ್ರು. ಅಲ್ಲಿ ಹೀಗಿವ ನೋಡಿದಾಗ ಉಕಾರದಲ್ಲಿ
ಪ್ರತಿಭೆ ಅಂತ ಯಾರು ತೈಜಸ. ಇಲ್ಲಿ ಕ ವರ್ಗ, ಕ ಖ ಗ ಘ ಬಂದರೆ ಕ ಅಂತ ಹೇಳಿದರೆ ಕ ವರ್ಗ ಕಂ ಕಪಿಲಾಯ ನಮಃ. ಹೌದು, ಈ ಕಪಿಲ ಎಂಥವ? ತೈಜಸಾತ್ಮಕ ಕಪಿಲ. ತೈಜಸ ಅಂತ ಹೇಗಿರ್ತಾನೆ? ವಿಶ್ವನೇ, ವಿಶ್ವನದ್ದೇ ಇನ್ನೊಂದು ರೂಪ. ಅವನೂ ಹತ್ತೊಂಬತ್ತು ಮುಖ, ಮಧ್ಯೆ ಆನೆ ಮುಖ. ಹೌದ್ ತಾನೆ, ಅವನೇ ತೈಜಸ. ಅಂಥ ತೈಜಸಾತ್ಮಕ ಕಪಿಲ, ತೈಜಸಾತ್ಮಕ ಖಪತಿ, ತೈಜಸಾತ್ಮಕ ಗರುಡ. ಹೌದು, ಹೀಗೆ ಭಗವದ್ ರೂಪಗಳು ಬರ್ತಾ ಇವೆ. ಹೌದಾ? ಅಲ್ಲ, ದೇವರು ಸರಿ, ಈ ದೇವತೆಗಳ ಚಿಂತನೆ ಹೇಗೆ ಅಂದ್ರೆ ಅಕಾರಕ್ಕೆ ಉಕಾರಕ್ಕೆ ದೇವತೆಗಳಿದ್ದಾರೆ, ಹಾಗೆ ಈ ಉಕಾರಕ್ಕೂ ದೇವತೆಗಳಿದ್ದಾರೆ. ಓಂಕಾರದ ಪ್ರಭೇದ ದೇವತೆಗಳ ಆ ಅಕಾರ ಉಕಾರ ಮಕಾರ ಇದೆಯಲ್ಲ, ಅಲ್ಲೂ ದೇವತೆಗಳಿದ್ದಾರೆ. ಇಲ್ಲಿ ಕಂ ಕಪಿಲಾಯ ನಮಃ ಅಂದಾಗ ದೇವರ ರೂಪ ಮಾತ್ರ ನೆನಪಾಗುತ್ತೆ. ಇಲ್ಲಿರುವ ದೇವತೆ ರೂಪ ಹೇಗಿರುತ್ತೆ ಅಂದ್ರೆ ಅವರೇ ಅಲ್ಲಿಂದ ಆ ರೂಪಗಳಿಂದ ಇಲ್ಲಿ ತಯಾರಾಗಿ ಬರ್ತಾರೆ, ಅವರ ರೂಪಗಳು ಹಾಗೆ ಇರುತ್ತೆ. ಅದೇ ಕನ್ಫ್ಯೂಷನ್ ಆಗ್ತಾ ಇದೆಯಾ? ಸರಿ, ನಾನು ಮತ್ತು ಹೇಳ್ತೇನೆ. ಅದು ಷೋಡಶಿ ಚೆನ್ನಾಗಿ ಅರದು ಕೊಡದರೆ ಸುಲಭವಾಗಿ ಅರ್ಥ ಆಗಿ ಬಿಡುತ್ತೆ. ಯಾಕೆ ಷೋಡಶಿ ಕೇಳಿ ಅಂತ ಹೇಳಿ ಇಷ್ಟು ಹೇಳ್ತಾ ಇದ್ದೆ. ಷೋಡಶಿ ಷೋಡಶಿ ಅಂತೀರಿ, ಏನದು ಅಂತ ಕೇಳ್ತೀರಾ? ಸ್ವಲ್ಪ ನನ್ನ ಅಪ್ಲಿಕೇಶನ್ ಆಪ್ಗೆ ಹೋಗಿ ಅದರಲ್ಲಿ ನೋಡಿದರೆ ಷೋಡಶಿ ಅಂತಿರುತ್ತೆ. ಅದು ಹಾಕೊಂಡು ಬಿಡಿ, ನಿಮ್ ಕೆಲಸ ಮಾಡ್ತಾ ಇರಿ. ಬಹಳ ಜನ ಹಾಗೆ ಮಾಡ್ತಾರೆ, ಕೆಲಸ ಮಾಡೋ ಕಾಲಕ್ಕೆ ಅದು ನಡೀತಾ ಇರುತ್ತೆ. ಕೇಳ್ತಾರೆ, ಕೇಳ್ತಾ 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 ಬಂದ್ರೆ ಅದು ತಲೆಗೆ ಇಳಿತಾ ಇಳಿತಾ ಬರುತ್ತೆ, ಅರ್ಥ ಆಗ್ತಾ ಬರುತ್ತೆ. ಅವಾಗಿಂದ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ, ಏನಿಲ್ಲ. ಹಾಗಾದರೆ ಉಕಾರ, ಉಕಾರದಿಂದ ಹುಟ್ಟಿ ಬಂದ ಏನು ಈ ವರ್ಣಗಳು ಈ ಹುಟ್ಟಿ ಬಂದಿವೆ, ಇಲ್ಲಿ ಸ್ಮರಣೆ ಮಾಡುವುದು ಹೇಗೆ? ಈ ಕ ಅಂತಿದೆಯಲ್ಲ, ಈ ಕ ಅಂದ್ರೆ ಪೃಥ್ವಿ. ಈ ಕ ಖ ಗ ಘ ಙ ಈ ಎಲ್ಲವೂ ಕೂಡ ಯಾವುದನ್ನ ತೋರುತ್ತೆ ಅಂದ್ರೆ ಪಂಚಭೂತಗಳು ತೋರುತ್ತೆ. ಪಂಚಭೂತಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪಂಚಭೂತಗಳಿಗೆ ಪೃಥ್ವಿ ಅಂದ್ರೆ ಅಭಿಮಾನಿ ಯಾರು? ಧರ. ಅಪ್ಪಗೆ ವರುಣ, ತೇಜಸ್ವಿಗೆ ಅಗ್ನಿ. ಇಲ್ಲಿ ದೇವರು ಕೃಷ್ಣ, ಹರಿ, ಉಪೇಂದ್ರ, ಜನಾರ್ದನ, ವಾಯುವಿಗೆ ಪ್ರವಾಹವಾಯು, ಆಕಾಶಕ್ಕೆ ಗಣೇಶ, ಅಚ್ಯುತ. ಹೌದು, ಸುಶೀಲ, ವಿದ್ಯಾ, ಸುಂದರಿ, ಸುಗಂಧಿ, ಕೃಷ್ಣಾರ್ಥ. ಮುಂದಕ್ಕೆ ಹೋಗೋಣ. ಇಲ್ಲ ಅಂದ್ರು ಹಾಗೆ ಮಾಡಬಾರದು. ಹೇಗೆ ಚಿಂತನೆ ಮಾಡಬೇಕು? ಅಷ್ಟದಳ ಕಮಲ ದಳ ಮಧ್ಯೆ ಸ್ಥಿತ, ದಳ ಮಧ್ಯೆ ಸ್ಥಿತ. ಯಾವ ದಳಗಳ ಮಧ್ಯೆ ಇದ್ದಾರೆ ಇವರು? ಮೊದಲನೇದು ಯಾವ ದಳ? ಪೂರ್ವ ದಿಕ್ಕಿನ ದಳ. ಇದೇನಾಗ್ಬೇಕು? ಇದು ಅಗ್ನಿ ದಿಕ್ಕಿನ ದಳ. ಹೌದಾ? ಇದು ಯಾವ ದಳ? ದಕ್ಷಿಣ ದಿಕ್ಕಿನ ದಳ. ಅಂದರೆ ಅಗ್ನಿ ದಕ್ಷಿಣ ಈ ಎರಡಕ್ಕೂ ಬರುವಂತ ಏನು ವಿಶೇಷವಾದ ಆ ಸ್ಥಳದಲ್ಲಿ ನನ್ನ ಹೃದಯ ಕಮಲದ ಆಗ್ನೇಯ ದಕ್ಷಿಣ ದಿಕ್ಕಿನ ಮಧ್ಯಸ್ಥಳದಲ್ಲಿ ದಳ ಮಧ್ಯಸ್ಥಳದಲ್ಲಿ ಇರತಕ್ಕಂಥ ತಗೊಂಬಪ್ಪ ಹತ್ರ. ಹೌದಾ? ಉಕಾರ ವಚನಾದ ತೈಜಸನಿಂದ ಹುಟ್ಟಿ ಬಂದ ಕ ವರ್ಗಕ್ಕೆ ನಿಯಾಮಕರಾದ ಪೃಥ್ವಿ, ಅಪ್, ತೇಜಸ್ಸು, ವಾಯು, ಆಕಾಶಗಳಿಗೆ ಅಭಿಮಾನಿಗಳಾದ ಧರ, ವರುಣ, ಅಗ್ನಿ, ಪ್ರವಾಹ, ವಾಯು, ಗಣೇಶ, ಇವರಿವರ ಅಂತರ್ಗತ, ಸುಶೀಲ ಸಮೇತ ಕೃಷ್ಣಾತ್ಮಕ, ವಿದ್ಯಾ ಸಮೇತ ಶ್ರೀಹರ್ಯಾತ್ಮಕ, ಸುಂದರಿ ಸಮೇತ ಉಪೇಂದ್ರಾತ್ಮಕ, ಸುಗಂಧಿ ಸಮೇತ ಜನಾರ್ದನಾತ್ಮಕ, ಸುಖಿಣಿ ಸಮೇತ ಅಚ್ಯುತಾತ್ಮಕ, ಮದ್ಬಿಂಬಮೂರ್ತಯೇ ನಮೋ ನಮಃ, ನನ್ನ ಬಿಂಬಮೂರ್ತಿಗೆ ನಮೋ ನಮಃ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್ ಕೇಳಬಹುದು. ಇದೆಲ್ಲ ಒಂದು ಪಟ್ಟಿ ತರ ಬರದು ಬರದು. ನಮಸ್ಕಾರ ಮಾಡೋದೆಲ್ಲ ಕನ್ನಡದಲ್ಲಿ ಬರದು. ಈ ರೌಂಡು ಅಂತ ಹೇಳಿ ಒಂದು ಪುಸ್ತಕ ಬಂದು ಆಯಾ ವರ್ತುಲ ಅಲ್ಲಲ್ಲಿ ಯಾರಿದ್ದಾರೆ ಅಂತ ತೋರಬೇಕು. ಎದುರಿಗೆ ಸುಳಾದಿ ಇರಬೇಕು, ಅದರ ಪಕ್ಕದಲ್ಲೇ ನಮಸ್ಕಾರ ಮಾಡೋದು ಬರಬೇಕು. ಇದ್ರೆ ನೋಡಿ ಬೇಗ ಬೇಗ ತಟತಟನೆ ಮಾಡಬಹುದಲ್ಲ ಅಂದ್ರೆ ಬರುತ್ತೆ, ಅದು ನಿಮ್ ಕೈಗೆ ಬರುತ್ತೆ. ಒಂದು ಮುಂದೆ ಎಷ್ಟು ಇಷ್ಟು ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ಮಲಗೋದರೊಳಗೆ
ಎಷ್ಟೆಲ್ಲ ಚಿಂತನೆಗಳು ಮಾಡಬಹುದು ಅಂತ ಒಂದು ಸಿಲೆಬಸ್ ನಿಮ್ಮ ಕೈಗೆ ಕೊಡುವ ಪ್ರಯತ್ನ ನನ್ನ ತಲೆಯಲ್ಲಿದೆ. ಬೆಳಿಗ್ಗೆದ್ದ ಕೂಡಲೇ ಇಷ್ಟು ಗಂಟೆಗೆ ಹೇಳಿ, ಇಷ್ಟು ಗಂಟೆ ಒಳಗೆ ಈ ಚಿಂತನೆ ಮಾಡಿ, ಈ ಚಿಂತನೆ ಮಾಡಿ, ಸ್ನಾನ ಮಾಡಿ, ಏನು ಮಾಡ್ತಿರೋ ನಿಮ್ಮ ನಿಮ್ಮ ಕಾರ್ಯಗಳು, ಹೆಂಗಸರಿಗೂ ಗಂಡಸರಿಗೂ ಯಾರ್ಯಾರಿಗೆ ಪ್ರತ್ಯೇಕ ಪ್ರತ್ಯೇಕ, ಹೀಗೆ ಹೀಗೆ ಮಾಡಿಕೊಳ್ಳಿ, ಹೀಗೆ ಮಾಡಿಕೊಳ್ಳಿ, ರಾತ್ರಿ ಮಲಗೋಪರಿ ಅಂತ ಹೀಗಾಗಲಿ ಅಂತ ಏನು ಅದಿಟ್ಟುಕೊಂಡ್ರೆ ಸಾಕು. ಮಿನಿಮಮ್ ಸಾಧನೆಗಳ ಚಿಂತನೆ ಏನಿದೆ ಮಿನಿಮಮ್ ಬಂದು ಬಿಡುತ್ತೆ. ಎಲ್ಲರೂ ಮಾಡುತ್ತಾ ಹೋಗಬಹುದು, ಮ್ಯಾಕ್ಸಿಮಮ್ ಒಳಗೆ ಹೋದ್ರೆ ಬರುತ್ತೆ. ಆ ರೀತಿ ಮಾಡಬೇಕು ಅಂತ ನನ್ನ ಸಂಕಲ್ಪ. ನಾನು ಬಹಳ ಸೋಮಾರಿ, ಅಲ್ಲಿ ಚೆನ್ನಾಗಿ ದೇವರಿಗೆ ಗೊತ್ತು ಜನಕ್ಕೂ ಗೊತ್ತು, ಯಾವುದು ಬರೀಲಿಕ್ಕೆ ನನಗಾಗಲ್ಲ. ಆಚಾರ್ಯರಿಗೆ ಈ ಸೋಮಾರಿತನ ಬಿಡಿಸಿ, ಅವರ ಸರಿ ಬರೆಸಿ ನಮಗೆ ಬರುವಂತೆ ಮಾಡಯ್ಯ ಅಂತ ನೀವು ದೇವರನ್ನ ಕೇಳಿಕೊಂಡ್ರೆ, ದೇವರು ನನಗೆ ಪ್ರೇರಣೆ ಚೆನ್ನಾಗಿ ಮಾಡಿದರೆ, ನಾನು ಬರೆದರೆ, ನಿಮ್ಮ ಕೈಗೆ ಸೇರಿದರೆ ಓದಬಹುದು. ಸರಿ, ಮುಂದಕ್ಕೆ ಹೋಗೋಣ. ಕ ವರ್ಗಕ್ಕೆ ಧಾರುಣಿ ಉದಕ ಅಗ್ನಿ ವಾಯು ಗಗನಭೂತ ಮೂರೆರಡು ಸ್ಥಾಪಿಸಿ ಅಲ್ಲಿ ಮಾನಿಗಳನ್ನು, ಆ ಪಂಚಭೂತಗಳನ್ನ ಮಾನಿಗಳು ಅಂದರೆ ಕೇಳಬೇಕು, ಸ್ವಾಮಿ ನೀನೇ ತೈಜಸ, ಇವರಲ್ಲಿ ನಿಂತು ನನ್ನ ಶರೀರದಲ್ಲಿ. ನಮ್ಮ ಇಡೀ ಶರೀರ ತಯಾರಾಗಿದ್ದೇ ಪಂಚಭೂತಗಳಿಂದ, ಶರೀರದಲ್ಲಿ ಇಲ್ಲ ಪಂಚಭೂತಗಳು ಇಲ್ಲದ ಜಾಗೆಯಲ್ಲಿ ಎಲ್ಲ ಕಡೆ ಇವರು ನಿಂತಿದ್ದಾರೆ. ಏನು ಮಾಡಿಸ್ತಾರೆ? ಶರೀರದ ವ್ಯಾಪಾರವೆಲ್ಲ ಇವರಿಂದಲೇ ಆಗುತ್ತೆ. ಅದಕ್ಕೆ ಹೌದು, ನಮ್ಮಲ್ಲೂ ಇವರಿಂದಲೇ ವ್ಯಾಪಾರ, ಎಲ್ಲೋ ಪಾಕಿಸ್ತಾನಾಗಿದ್ರೆ ಅವರಿಗೂ ಇವರಿಂದಲೇ ವ್ಯಾಪಾರ. ಬಟ್ ವ್ಯತ್ಯಾಸ ಏನು ಅಂದರೆ, ಇವರನ್ನ ನಾವು ಪ್ರಾರ್ಥನೆ ಮಾಡಿದರೆ ದೇವರ ಕಡೆಗೆ ನಮ್ಮ ಮನಸ್ಸು ಬರುವಂತೆ ಮಾಡುತ್ತಾರೆ. ಈ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇದನ್ನ ತಿಳಿಸಿಕೊಡುತ್ತಾ ಇದ್ದಾರೆ. ನಾವು ಈ ರೀತಿ ಚಿಂತನೆ ಮಾಡೋದ್ರಿಂದ ಏನು ವ್ಯತ್ಯಾಸ ಬರುತ್ತೆ ಜೀವನದಲ್ಲಿ? ಮಾಡ್ತಾ 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 ದಿನೇ ದಿನೇ ಭಗವಂತನ ಕಡೆಗೆ ಅಂತರಂಗದಲ್ಲಿ ಮನಸ್ಸು ಹೋಗ್ತಾ 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 ಬರುತ್ತೆ. ಇದು ಇದರ ಪ್ರಭಾವ. ಹೌದ್ ತಾನೆ? ಮುಂದಕ್ಕೆ ಹೊರಟರೆ ತಾರೇಶ ಸ್ವರ್ಭಾನು ಮಧ್ಯದಲ್ಲಿ ಸಿದ್ಧ. ಇದು ಪಂಚ ಭೂತಗಳು ಎಲ್ಲಿ ಸಿದ್ಧ ನೋಡಿ, ತಾರೇಶ ಸ್ವರ್ಭಾನು ಮಧ್ಯದಲ್ಲಿ ಸಿದ್ಧ ಅಂದ್ರು. ತಾರೇಶ ಯಾರು ನೋಡಿ, ಇಲ್ಲಿ ರಾಹು ಗುರು ಮತ್ತು ಬರ್ತಾ ಇದೆ. ಈ ಗುರುಗಳನ್ನ ಏನಂತಾರೆ, ಅವ್ರ ಹೆಂಡತಿ ಹೆಸರೇನು? ತಾರೇಶ ಅಲ್ವಾ. ತಾರಾಪತಿ ಯಾರು? ಹೌದು. ಸ್ವರ್ಭಾನು ಯಾರು? ರಾಹು. ಅವರಿಬ್ಬರ ಮಧ್ಯೆ ಇದು ಸಿದ್ಧ. ಹಾಗಾದರೆ ಗುರು ರಾಹುಗಳ ಮಧ್ಯೆ ಹೇಗಿದೆ? ಮುಂದೆ ಬರ್ತಾರೆ ನೋಡಿ, ಇಲ್ಲಿ ಹೇಳುತ್ತಾರೆ ಆ ರೋಹಿಣೇಯ ಗುರು ಈರುವರ ನಡುವೆ. ಇಲ್ಲಿ ಗುರು ಇದ್ದಾರೆ, ಇಲ್ಲಿರೋದು ಯಾರು? ಬುಧ, ಚಂದ್ರನ ಮಗ ಬುಧ, ಅದು ಗೊತ್ತು ನಮಗೆ. ಆದರೆ ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ದು? ತಾರಾದೇವಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದು. ಹೌದ್ ತಾನೆ? ಅದು ಗೊತ್ತು ಕತೆ. ಏನು ಕತೆ ಗೊತ್ತು? ಚಂದ್ರ, ಚಂದ್ರದೇವರು ಬೃಹಸ್ಪತಿ ಆಚಾರ ಹೆಂಡತಿಯನ್ನ ಹೊತ್ತುಕೊಂಡೇ ಬಂದ್ಬಿಟ್ರು, ಅಲ್ಲೇ ಬರುತ್ತೆ, ಕರ್ಕೊಂಡೇ ಬಂದ್ಬಿಟ್ರು, ಆಕೆಯನ್ನ ತಮ್ಮ ಹತ್ರ ಇಟ್ಟುಕೊಂಡಿದ್ರು, ಎಲ್ಲರೂ ಕೇಳಿದ್ರು ಬಿಟ್ಟುಕೊಡಯ್ಯ ಅವರ ಹೆಂಡತಿಯನ್ನ ಅಂತ, ಬಿಡ್ಲಿಲ್ಲ. ಅಲ್ರಿ ಇವೆಲ್ಲ ಯಾಕೆ ಹೇಳ್ತೀರಾ? ಇಲ್ಲಿ ಇಂತಹ ಕಥೆಗಳು ಹೇಳಬಹುದಾ? ಸರಿಯಾಗಿ ಕೇಳಿ, ಇಲ್ಲದಿದ್ರೆ ಹಾಳಾಗಿ ಹೋಗ್ತೀವಿ. ಪುರಾಣ ಕೇಳಿ, ಉದ್ಧಾರ ಆಗದಿದ್ರೂ ಅಡ್ಡಿ ಇಲ್ಲ, ಹಾಗೆ ಇದ್ರೂ ಅಡ್ಡಿ ಇಲ್ಲ, ಹಾಳಾಗದಿದ್ರೆ ಸಾಕು. ಹಾಳು ಯಾವಾಗ ಆಗ್ತೀವಿ? ಪುರಾಣದಲ್ಲಿ ಬರುವಂತಹ ದೇವತೆಗಳ ಬಗ್ಗೆ ಹೀನಾಯ ಭಾವನೆ ನಮ್ಮ ಮನಸ್ಸಿನಲ್ಲಿ ಬಂದ್ರೆ ಸಾಕು, ನಾವು ಕೆಳಗೆ ಹೋಗೋದು ಖಚಿತ ಅಂತಾರೆ. ಇಲ್ಲಿರೋದು ಯಾರು? ಸಾಮಾನ್ಯರಲ್ಲ, ಮಹಾನುಭಾವರು ಕೂತಿದ್ದಾರೆ. ಈಗಲೂ ಬುಧ ಅಂದರೆ ಆತನ ಸ್ಥಾನ ಅಂತಹದ್ದು. ಮತ್ತೆ ಅವರ ಹುಟ್ಟಿನ ಬಗ್ಗೆ ಸರಿಯಾಗಿ ತಿಳಿಯಬೇಕಲ್ಲ, ಆ ಪ್ರಯತ್ನ ನಮ್ಮ ವಿಜಯರಾಯರು ಕೊಡ್ತಾರೆ, ವಿಜಯ ಪ್ರಭುಗಳು ಕೊಡ್ತಾರೆ.
ಇವರು ಯಾರ ಮಗ ಅಂದ್ರೆ ಹಾ ಹೇಳೋದಲ್ವಾ, ತಾರೆಯನ್ನ ಕರೆಕೊಂಡು ಬಂದು ತಾರಾದೇವಿಯನ್ನ. ಬಿಡಯ್ಯ ಅಂದ್ರೆ ಬೀಳಲಿಲ್ಲ ಬ್ರಹ್ಮದೇ, ಅದಕ್ಕೆ ದೊಡ್ಡ ಯುದ್ಧ ಆಯಿತಂತೆ, ಹರಿವಂಶದಲ್ಲಿ ಬರುತ್ತೆ. ಚಂದ್ರನ ಕಡೆ ಶುಕ್ರಾಚಾರ್ಯರು ದಾನವರೆಲ್ಲ ನಿಂತರು, ಆಚೆ ಬೃಹಸ್ಪತಿ ಆಚಾರ್ಯರ ಕಡೆ ರುದ್ರದೇವರು ದೇವತೆಗಳೆಲ್ಲ ನಿಂತರು. ದೇವದಾನವ ಸಂಗ್ರಾಮ, ಯಾರು ಒಂದು ಹೆಣ್ಣಿಗಾಗಿ ತಾರಾದೇವಿಯನ್ನ ಬಿಟ್ಟುಕೊಡು ಅಂತ ಯುದ್ಧಕ್ಕೆ ಬಂದರೂ ಚಂದ್ರ ಬಿಟ್ಟುಕೊಳ್ಳಿಲ್ಲ. ಕೊನೆಗೆ ಬ್ರಹ್ಮದೇವರು ಬಂದರು, ನಿಲ್ಲಿಸಿದ್ರು, ಅಯ್ಯ ಬಿಟ್ಟು ಕೊಡು ಅಂತ ಹೇಳಿದಾಗ ಬ್ರಹ್ಮದೇವರ ಮಾತಿಗೆ ಬಿಟ್ಟು ಕೊಟ್ರು. ಯಾರು? ಚಂದ್ರ. ಅವಾಗ ಆಕೆ ಗರ್ಭಿಣಿ. ಆ ಗರ್ಭಿಣಿಯನ್ನು ನೋಡಿ ಬೃಹಸ್ಪತಾಚಾರ್ಯ ಹೇಳ್ತಾರೆ, ಈ ಗರ್ಭ ನೀನಿಟ್ಕೋಬಾರದು, ಬಿಟ್ಟು ಬಾ. ಅವಾಗ ಅವರು ಆಕೆ ಏನ್ ಮಾಡ್ತಾಳೆ, ಒಂದು ಕುಶಸ್ತಂಭ ಅಂದರೆ ಈ ದರ್ಭೆಗಳ ಇರುವಂತಹ ಜಾಗ, ಹುಟ್ಟಿದ ಜಾಗ, ಅಲ್ಲಿ ಆ ಮಗುವನ್ನ ವಿಸರ್ಜನೆ ಮಾಡಿ ಬರ್ತಾಳೆ. ಮಗು ಎದುರಿಗೆ ನಿಲ್ತಾನೆ ಬುಧ. ಅವಾಗ ಕೇಳುತ್ತಾರೆ, ತೇಜಸ್ವಿ ಆಗಿರ್ತಾನೆ, ಯಾರ ಮಗ ಅಂತ ದೇವತೆಗಳು ಕೇಳುತ್ತಾರೆ. ಬಿಟ್ಟು ಹಾಗೇ ಕಥೆ ಇದೆ, ಅದೇ ಹೇಳ್ತಾ ಇದ್ದಾನೆ. ಅವಾಗ ಆಕೆ ಹೇಳಿಲ್ಲ. ಬ್ರಹ್ಮದೇವರು ಬಂದು ಕೇಳಿದಾಗ ಕೈ ಮುಗಿದು ಹೇಳುತ್ತಾಳೆ, ಈ ಮಗು ಚಂದ್ರನ ಮಗು, ಚಂದ್ರದೇವರ ಮಗು ಅಂತ ಹೇಳಿದ ಕೂಡಲೇ ಚಂದ್ರದೇವರು ಸಂತೋಷದಿಂದ ಆ ಮಗುವಿಗೆ ಎತ್ತಿ ಮುದ್ದಾಡಿ ವಿಶೇಷವಾಗಿ ಬುಧ ಅಂತ ನಾಮಕರಣ ಮಾಡುತ್ತಾರೆ. ಇಡೀ ದೇವತೆಗಳಿಗೆ ಸಂತೋಷ ಆಯಿತು. ಅಲ್ಲಿ ಸಂತೋಷ ಆಯಿತು, ನಮಗೆ ದುಃಖ ಆಗ್ತಾ ಇದೆ. ಇದೇನ್ ದೇವತೆಗಳು, ಇದೇನ್ ಚರ್ಯ, ಇದೇನಿದು, ಈ ಜಗಳಾಟ ಏನು, ಗುರುಗಳ ಪತ್ನಿಯನ್ನು ಕರ್ಕೊಂಡು ಬರೋದೇನು, ಏನಪ್ಪ ನಾವೇನೋ ಕೇಳಿ ಇವ್ರು ನಮಸ್ಕಾರ ಮಾಡಬೇಕಂದ್ರೆ ಹೇಗೆ ಬುದ್ಧಿ ಬರುತ್ತೆ. ಅವಾಗ ಸಾಮಾನ್ಯ ಉತ್ತರ ಕೊಡೋದೇನು ಅಂದ್ರೆ, ದೊಡ್ಡವರು ಅವ್ರ ಚರ್ಯರ ನೀವೆಲ್ಲ ನೋಡ್ಲಿಕ್ಕೆ ಹೋಗಬಾರದು, ಅವ್ರು ಏನ್ ಮಾಡಿ ಸರಿ ಅದಾಗ್ಲಿ ಸರಿ ಅಂತ ಒಳಗೆ ಹೆಗ್ಗಣ ಕಡಿತಾನೆ ಇರುತ್ತೆ, ಏನೋ ಸರಿ ಅಂತಪ್ಪ ಮೇಲಕ್ಕೆ ಹೋಗ್ತಾ ಇರ್ತೀವಿ. ಹೌದು ತಾನೆ, ಬುಧ ಅಂತ ಬಂದ ಕೂಡಲೇ ಅಪ್ಪ ನಮಸ್ಕಾರ ಅದು ಬೇಡ ಅಂದ್ರು. ಅದಕ್ಕೆ ನೋಡಿ, ಯಾರ ಮಗ ನಮ್ ಪ್ರಕಾರ? ತಾರಾದೇವಿ ಮಗ, ಚಂದ್ರ ತಾರೆಯರ ಮಗ. ಇಲ್ಲಿ ಕರೀತಾರೆ ಆ ರೋಹಿಣೇಯ ಅಂದ್ರು. ಚಂದ್ರನ ಹೆಂಡತಿ ಪ್ರಧಾನ ಯಾರು? ರೋಹಿಣಿ ದೇವಿ. ಆಕೆಯ ಮಗ ಬುಧ ಅಂತ ಕರೀತಾರೆ. ಇದು ಹೇಗೆ ಕೊಡುತ್ತೆ ಅಂದ್ರೆ, ಒಡಗೆ ರಹಸ್ಯ ಇದೆ. ಏನು ರಹಸ್ಯ ಅಂದರೆ, ರೋಹಿಣಿ ದೇವಿಯೇ ತನ್ನ ಪ್ರಾರಬ್ಧ ಕರ್ಮಾನುಸಾರ ತಾರಾದೇವಿಯಲ್ಲಿ ಒಂದು ರೂಪ ಬಂದು ಸೇರಿತು. ಆಕೆಯ ಪ್ರಾರಬ್ಧ ಪರಿಹಾರಕ್ಕಾಗಿ ಚಂದ್ರದೇವರು ಪರಿಗ್ರಹ ಮಾಡಿದ್ರು. ಎಷ್ಟು ಕಾಲ ತಾರಾದೇವಿಯಲ್ಲಿ ರೋಹಿಣಿ ದೇವಿಯ ಸನ್ನಿಧಾನ ಇತ್ತೋ ಅಷ್ಟರ ಪರ್ಯಂತ ತಾರಾದೇವಿ ಚಂದ್ರನತ್ತೇ ಇದ್ದದ್ದು. ಅಲ್ಲಿ ಸ್ಪರ್ಶ ಮಾಡಿದಾಗ ತಾರಾದೇವಿ ಸ್ಪರ್ಶ ಆಗಲಿಲ್ಲ, ಬರೇ ರೋಹಿಣಿ ದೇವಿ ಸ್ಪರ್ಶ ಮಾತ್ರ ಆಯಿತು. ನಿಯತ ಪತಿಪತ್ನಿಯರ ಸ್ಪರ್ಶ ಮಾತ್ರ ಆಯಿತು, ಬೇರೊಬ್ಬರನ್ನ ಮುಟ್ಲಿಲ್ಲ. ಅದು ಮುಗಿದ ಕೂಡಲೇ ಕಳಿಸಿಕೊಟ್ರು. ಅಲ್ಲ, ಇದು ಗೊತ್ತಿದ ಕಾರಣ ಯುದ್ಧಗಳೆಲ್ಲ ಯಾಕೆ ಅಂದ್ರೆ, ಹಾ, ಈ ಬುಧರನ್ನ ಬೃಹಸ್ಪತ್ಯಾಚಾರ್ಯರನ್ನ ದೇವತೆಗಳು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರಂತೆ. ಅವರಿಗೆಲ್ಲ ಗೊತ್ತು, ದೇವತೆಗಳೆಲ್ಲ ಅವರಿಗೆಲ್ಲ ಗೊತ್ತು, ದೈತ್ಯರಿಗೆ ಗೊತ್ತಿಲ್ಲ. ದೈತ್ಯರಿಗೆ ಗೊತ್ತಿಲ್ಲ. ಅವರೇನಂದುಕೊಂಡ್ರು, ಯಾಕೆ ಅಂದುಕೋಬೇಕು, ಅವ್ರಿಗೂ ತಿಳಿಸ್ಬಿಟ್ರೆ ಆಯ್ತಲ್ಲ, ಒಳಗೆ ಹೀಗಾಯ್ತು ಅಂತ ಅವರು ಸೈಲೆಂಟ್ ಆಗಿರ್ತಾರೆ, ಅವ್ರು ತಿಳಿಯಬಾರದು. ಅವರೇನ್ ಮಾಡಬೇಕು ಅಂದ್ರೆ, ಅಯ್ಯೋ ಬುಧ ಅಂದುಕೊಳ್ಳೆ ಚೂರು ನಗು ಬರದು, ಹಾಗೆ ಚಂದ್ರ ಅಂದುಕೊಳ್ಳೆ ಚೂರು ನಗು ಬರಬೇಕು, ತಾರಾದೇವಿ ಅಂದುಕೊಳ್ಳೆ ನಕ್ಕೇ ಬಿಡಬೇಕು. ಇದು ದೈತ್ಯರಿಗೆ ಬರಬೇಕು, ಅದರಿಂದ ಅಧಃಪತನ ಅವರಿಗೆ ಆಗಬೇಕು. ಅಷ್ಟಕ್ಕೆ ಯುದ್ಧ ನಡೆಸಿ ಕೊಟ್ಟಂತೆ ಮಾಡಿದ್ರು. ಸಜ್ಜನರಿಗೆ ಇಲ್ಲ. ಹೇಗೆ ದ್ರೌಪದಿ ದೇವಿಯಲ್ಲಿ 5 ಜನ ಇದ್ರು, ಯಾರ ಯಾರ ಗಂಡಂದ್ರು ಮುಟ್ಟಿದಾಗ ಅವರವರಿಗೇನೆ ಸ್ಪರ್ಶ, ಮಿಕ್ಕವರಿಗಿಲ್ಲವೋ ಹಾಗೆ ನಡೆಯಿತು. ಅಂಥ ಅಪರೂಪದ ಶುದ್ಧವಾದ ಕೂಸು ಬುಧ. ಮತ್ತೆ ಈಗ ನಗು ಬರುತ್ತಾ, ಬುಧ ಅಂದ ಕೂಡಲೆ, ತಾರಾದೇವಿ ಅಂದ ಕೂಡಲೆ, ಚಂದ್ರ ಅಂದ ಕೂಡಲೆ ಬರುತ್ತಾ? ದೇವತೆಗಳು ಹೀಗೆ ಏನಾದರೂ ಮಾಡಿದ್ರು ಅಂದ್ರೆ ಒಳಗೇನೋ ಇರಬೇಕು ಅಂತ ಈಗ ಅರ್ಥ ಆಗುತ್ತಾ? ಹಾಗಾದರೆ ಪುರಾಣದಲ್ಲಿ ಎಲ್ಲಾದರೂ ಯಾರ ಬಗ್ಗೆ ಆದರೂ ಬಂದ್ರೆ ದೇವತೆಗಳು ಅಂದ್ರೆ ಅರ್ಥ ಏನು?
ಯಾವಾಗಾದರೂ ಸರಿ ಶ್ರೀಹರಿಗೆ ಇಷ್ಟವಿಲ್ಲದ ಕಾರ್ಯಕ್ಕೆ ಅವರ ಮನಸ್ಸು ಸಹಜವಾಗಿ ಹೋಗೋದೇ ಇಲ್ಲ. ಅಂಥವರು ಯಾರಾದರೂ ಇದ್ರೆ ಅವರನ್ನ ದೇವತೆಗಳು ಅಂತ ಕರೀತಾರೆ. ಅಂಥವರ ಮನಸ್ಸು ಶ್ರೀಹರಿ ವಿಧಾನ ಮಾಡಿದ್ದಕ್ಕೆ ವಿರುದ್ಧವಾಗಿ ಹೋಯಿತ, ಅಲ್ಲೇನೋ ಕೂತಿದೆ ರಹಸ್ಯ ಅಂತರ್ಥ. ಅದು ನಾವು ತಿಳ್ಕೊಂಡ್ರೆ ಪುರಾಣ ಕೇಳಿದ್ದಕ್ಕೆ ಸಾರ್ಥಕ. ಅದು ಬಿಟ್ಟು ಮೇಲ್ನೋಟದ ಕಥೆಯನ್ನ ದೈತ್ಯರಂತೆ ತಿಳ್ಕೊಂಡು ಚೂರು ನಗು ನಮ್ಮ ಬಾಯಲ್ಲಿ ಮೂಡಿಸಿಕೊಂಡ್ರೆ ಅವರ ಜೊತೆಗೇನೆ ಸೇಮ್ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ. ದೈತ್ಯರ ಜೊತೆಗೇನೆ ಟಿಕೆಟ್ ಫ್ಲೈಟ್ ಅಲ್ಲಿ ಟ್ರೈನ್ ಅಲ್ಲಿ ಲೇಟ್ ಆಗುತ್ತೆ. ಈಗ ಚಿಂತನೆ ಮಾಡಿ ಫ್ಲೈಟ್ ಅಲ್ಲೇ ಬುಕ್ ಮಾಡಿ ಕಳಿಸಿಬಿಡುತ್ತಾರೆ. ಅದಕ್ಕೆ ನಮಗೆ ಎಷ್ಟು ಎಚ್ಚರಿಕೆ ಕೊಡುತ್ತಾರೆ, ರೋಹಿಣಿ ಎಂಬ ಶಬ್ದದಿಂದ ಇಷ್ಟೆಲ್ಲ ತಿಳಿಸಿಕೊಟ್ರು ನಮ್ಮ ವಿಜಯದಾಸರು. ಮತ್ತೆ ನಮಸ್ಕಾರ ಮಾಡಬೇಕಲ್ವಾ, ಹಾ ಅದನ್ನು ಹೇಳ್ತಾ ಇದ್ದಾರೆ. ಆ ರೋಹಿಣಿಯ ಗುರು ಇರುವರ ನಡುವೆ, ಹಾ ಇವರಿಬ್ಬರ ಮಧ್ಯೆ ಯಾರು, ಮಕಾರ ಪ್ರಾಜ್ಞಮೂರುತಿ ಚಾವರ್ಗ ಒಂದೊಂದಕ್ಕೆ ಈರೆರಡು ಮೇಲೊಂದು ಜ್ಞಾನೇಂದ್ರಿಯಗಳುಂಟು. ವಾರ ವಾರಕ್ಕೆ ಬಿಡದೆ ತತ್ವೇಶರುಗಳ ವಾರ ವಾಸ ತೋರುವ ತುರ್ಯ ದೇವನು. ಇಲ್ಲಿ ಮುಂದಕ್ಕೆ ಹೋಗ್ತಾರಲ್ಲಿ, ಇಲ್ಲಿ ಏನು ಬಂದಿದೆ, ಯಾವುದು ಬಂದಿ ಇಲ್ಲಿಗೆ, ಮಕಾರ ಪ್ರಾಜ್ಞ ಮೂರುತಿ, ಮಕಾರ ಪ್ರಾಜ್ಞ ಆದಮೇಲೆ ತುರ್ಯ ಮುಂದಕ್ಕೆ ಬರುತ್ತಾರೆ. ಇಲ್ಲಿ ಮಕಾರ ಮಕಾರ ವಚ್ಚನಾದ ಮಕಾರ ನಿಯಾಮಕನಾದ ಪ್ರಾಜ್ಞ, ಇವರಿಂದಲೇ ಹುಟ್ಟಿ ಬಂದದ್ದು ಚ ವರ್ಗ. ಹೌದಾ, ಇಲ್ಲಿ ಹೇಗೆ ಚಿಂತನೆ, ಮಕಾರ ವಚ್ಚನಾದ ಅಂದ್ರೆ ಮಕಾರದಿಂದ ಹುಟ್ಟಿ ಬಂದ ಚ ಚ ವರ್ಗ ಅಂದ್ರೆ ಪ್ರಾಜ್ಞಾತ್ಮಕ ಚಂ ಚಾರ್ವಂಗಾಯ ನಮಃ, ಛಂ ಛಂದೋಗಮ್ಯಾಯ ನಮಃ, ಜಂ ಜನಾರ್ದನಾಯ ನಮಃ. ಹೌದಾ, ಹಾಗಾದರೆ ಪ್ರಾಜ್ಞಾತ್ಮಕ ಚಾರ್ವಂಗಾಯ ನಮಃ, ಪ್ರಾಜ್ಞಾತ್ಮಕ ಛಂದೋಗಮ್ಯಾಯ ನಮಃ, ಪ್ರಾಜ್ಞಾತ್ಮಕ ಜನಾರ್ದನಾಯ ನಮಃ ಅಂತ ಹೇಳಬೇಕು. ಹಾಗಾದರೆ ಇಲ್ಲಿ ಹೇಗೆ ಚಿಂತನೆ ಅಂದರೆ, ನನ್ನ ಹೃದಯ ಕಮಲದ ಈ ದೇಶದ ಅಂದ್ರೆ ಈ ದಳಗಳ ಮಧ್ಯೆ ಇರುವಂತ ಶ್ರೋತ್ರ ತ್ವಕ್ ಘ್ರಾಣ ರಸನ ಚಕ್ಷುಸ್ಸು ಈ ಇಂದ್ರಿಯಗಳಿಗೆ ನಿಯಾಮಕರಾದ ದಿಗ್ದೇವತೆಗಳು, ಅಹಂಕಾರಿಕ ಪ್ರಾಣ ಅಶ್ವಿನಿ ದೇವತೆಗಳು, ವರುಣ ಸೂರ್ಯ ಇವರೊಳಗೆ ಇರತಕ್ಕಂಥ ಚಕಾರ ವಚ್ಚನಾದ ಪ್ರಾಜ್ಞಾತ್ಮಕ ಚಾರ್ವಂಗ ಅಭಿನ್ನ ಧನ್ಯಾಸಹಿತ ಶ್ರೀಧರ. ಹಾಗೆ ಇಲ್ಲಿ ಯಾರು ಹೇಳಿ, ಪ್ರಾಜ್ಞಾತ್ಮಕ ಛಂದೋಗಮ್ಯಾತ್ಮಕ ವೃಷಾಕಪಿ ವಾಮನ, ಹೀಗೆ ವಾಸೀಧರ ವಾಮನ ತ್ರಿವಿಕ್ರಮ ಮಧುಸೂದನ ವಿಷ್ಣುವಾತ್ಮಕ ಬಿಂಬಮೂರ್ತಯೇ ನಮೋ ನಮಃ. ಒಂದೊಂದು ಕಡೆ ಮಾಡಿ ನೋಡಿ ಗೊತ್ತಾಗುತ್ತೆ. ಮಾಡತಾ ಮಾಡತಾ ಬಂದರೆ ಮನಸ್ಸು ಹದ 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 ಆಗ್ತಾ ಬರುತ್ತೆ. ಇಷ್ಟಿದ್ರೆ ಸಂತೋಷ ಆಗ್ತಾ ಇದೆಯಾ, ಇಷ್ಟಿದೆ ವಿಜಯರಾಯರು ಹೇಳಿಕೊಟ್ಟಿದ್ದಾರೆ ಅಂತ ದುಃಖ ಆಗ್ತಾ ಇಲ್ವಾ, ದುಃಖ ಆಗ್ತಾ ಇಲ್ವಾ, ಅಯ್ಯೋ ಇಷ್ಟು ಕಾಲ ಗೊತ್ತಾಗೇ ಇಲ್ಲ ಎಂಬ ದುಃಖ ಆಗಿಲ್ವಾ, ಈಗ ಗೊತ್ತಾಯಿತು ಅನ್ನೋ ಸಂತೋಷ, ಇಷ್ಟು ಕಾಲ ಬರಡಿನಂತೆ ಬದುಕಿದ್ದೀವಿ, ಇದೊಂದು ತಗಡದಂತೆ ಇಟ್ಕೊಂಡು ಇಷ್ಟು ರಹಸ್ಯ ಇದೆ ಅಂತ ವಿಜಯರಾಜ್ ಹೇಳಿದ್ರೆ ಗೊತ್ತಾಯಿತು ಅಪ್ಪ. ಆದರೆ ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾಡಿ ಹಿಡಿಯುವ ಪ್ರಾಣಿ ಹೌದಾನೆ, ಹಾಗೆ ಚಿಂತನೆ ಮಾಡೋಣ. ಹಾಗಾದರೆ ಅವಾಗ ಮತ್ತೆ ಬರುತ್ತೆ, ಅಯ್ಯೋ ಇಷ್ಟು ಜೀವನ ಹಾಳಾಗೋಯ್ತಲ್ಲ, ಇಷ್ಟು ಕಾಲ ಮಾಡಿದ್ದೆಲ್ಲ ಕೃಷ್ಣಾರ್ಪಣ ಬಿಡ್ಲಿಕ್ಕೆ ಈ ಸಲ ಬಿಡ್ಲಿಕ್ಕೆ ಆಗಿಲ್ಲಲ್ಲ ಅಂದ್ರೆ ಅರಣ್ಯಕಾಚಾರ್ಯ ಹೇಳ್ತಾರೆ, ಯಾಕೆ ಚಿಂತೆ ಮಾಡಿದ್ಯ, ಪಶ್ಚಾತ್ತಾಪ ಬಂತ, ಇಷ್ಟೇ ಸಂಕಲ್ಪ ಸ್ವಾಮಿ ನನ್ನ ಹುಟ್ಟಿನಿಂದ ಇಷ್ಟರ ಪರ್ಯಂತ ನೀನೇ ಈ ಚಕ್ರಾಬ್ಜ ಮಂಡಲದಲ್ಲಿ ಎಲ್ಲಾ ದೇವತೆಗಳ ಮೂಲಕ ಹೀಗೆ ಹೀಗೆ ಇಲ್ಲೇ ನೋಡಿ ಸಪ್ರೇಟ್ ತಗೊಳ್ಳಿ, ಏ ಸ್ವಾಮಿ ಬಿಂಬಮೂರ್ತಯೇ ನಮೋ ನಮಃ ಅಂತ ಹೇಳಿದ್ರ, ಇಲ್ಲಿ ನೀನೇ ಹುಟ್ಟಿದಾಗಲಿಂದ ನನ್ನ ಹೃದಯ ಕಮಲದಲ್ಲಿ ನಿಂತು ಈ ಇಂದ್ರಿಯಗಳ ಮೂಲಕ ಅಲ್ಲಲ್ಲಿ ಕೆಲಸ ಮಾಡಿಸಿ ಆ ದೇವತೆಗಳನ್ನ ಇಲ್ಲಿಟ್ಟು ಇಲ್ಲಿ ಮೂಲಕ ನೀನೇ ಸ್ವೀಕಾರ ಮಾಡಿ ನನ್ನ ಕರ್ಮಗಳನ್ನ ನೀನೇ
ನನ್ನ ಕರ್ಮಗಳನ್ನು ಸ್ವೀಕಾರ ಮಾಡಿದ್ದೀಯ, ಆಗ ನನಗೆ ಗೊತ್ತಿಲ್ಲ, ಈಗ ಕೃಷ್ಣಾರ್ಪಣ ಬಿಡುತ್ತೇನೆ ಕೊಡು ಅಂತಾರೆ ದೇವರು. ಹೌದ್ರಿ, ನನಗಲ್ಲ, ವಿಷ್ಣು ತೀರ್ಥರಿಗೆ ಚಪ್ಪಾಳೆ ತಟ್ರಿ. ಹೌದ್ ತಾನೆ, ಜೋರಾಗಿ ತಟ್ರಿ, ಜೋಡ ಅಂತ ಅಲ್ಲ, ಈಗ ಪ್ರವಚನ ಮಾಡ್ತಾ ಇದ್ದೇನೆ, ಚಪ್ಪಾಳೆ ಯಾರಿಗೆ ತಟ್ಟಬೇಕು? ಈಗ ನನಗೋ ಮೈಕ್ಗೋ, ನನಗೆ ತಟ್ಟಬೇಕು. ಹಾಗೆ ಪ್ರವಚನ ಮಾಡುವುದು ವಿಷ್ಣು ತೀರ್ಥರು, ವಿಜಯರಾಯರು. ನಾನೀ ಮೈಕನಂತೆ ಇದ್ದೇನೆ, ನನಗೆ ತಟ್ಟಿದ್ರೆ ಏನು ಉಪಯೋಗ? ಎಸ್, ಹೌದಲ್ವೋ, ಅವರಿಗೆ ತಟ್ಟಬೇಕು, ಅವರಿಗೆ ಜೋರ. ಸರಿ, ಮುಂದೆ ಹೇಳುತ್ತಾರೆ, ಹಾಗಾದರೆ ಪ್ರತಿಯೊಂದು ಕಡೆ ಹಿಂದಿನ ಕರ್ಮಗಳು ನೀವು ಮಾಡಿಸಿದ್ದು ನಿಮಗರ್ಪಿತ ಅಂತ ಹೇಳುತ್ತ ಇವತ್ತೇನೋ ನೆನಪಾಯಿತು. ನಾಳೆ ಬೆಳಿಗ್ಗೆ ಏನೋ ಫೋನು, ಏನೋ ತೊಂದರೆ, ಏನೋ ಜಗಳ, ಏನೋ ಮನಸ್ಸೆಲ್ಲ ಚಿಂತೆ, ಭೀಕರ ಆಗಿತ್ತು, ರಾತ್ರಿ ಡಿಸ್ಟರ್ಬ್ ಆಗಿತ್ತು, ಬೆಳಿಗ್ಗೆ ಎದ್ದು ಕೂಡಲೇ ತಲೆ ಅದರಿ ಇತ್ತು. ಇದ್ಯಾವುದೂ ಇಲ್ಲ, ಚಕ್ರ ಇಲ್ಲ, ಅದ್ದ ಇಲ್ಲ, ಮಂಡಲ ಇಲ್ಲ, ಕೃಷ್ಣಾರ್ಪಣ ಹೋಗೇ ಬಿಟ್ಟು ಮತ್ತ ರಾತ್ರಿ ನೆನಪಾಯಿತು, ಇವತ್ತೇನು ಚಿಂತನೆ ಮಾಡಲಿಲ್ಲ ಅಂತ. ಆವಾಗ ಇದು ಯಾವಾಗ ಕೊಟ್ಟಿರ್ತಾರೆ ಅವತ್ತೇ ಮಾಡಿಬಿಡಿ. ಸ್ವಾಮಿ, ಮುಂದೆ ನನ್ನ ಪರಿಸ್ಥಿತಿ ಹೇಗಿರುತ್ತೋ, ನೆನಪಿರುತ್ತೋ ಇಲ್ಲವೋ, ನಾನು ಸಾಯೋ ಪರ್ಯಂತ ನೀವು ಮಾಡಿಸುವ ಸಕಲ ಕರ್ಮಗಳು ನಿಮಗೆ ಅರ್ಪಿತ ಹರಿಯೇ ಅಂತ ಈಗಲೇ ಅಡ್ವಾನ್ಸ್ ಚೆಕ್. ಕೃಷ್ಣಾರ್ಪಣ ಅಂದ್ರೆ ದೇವರು ತಗೊಳ್ಳುತ್ತಾನಂತೆ. ಚೆನ್ನಾಗಿ ಹಾಗೆ ಕೊಟ್ಟು ದೇವರ ತಗೊಂಡು ಅಕ್ನಾಲೆಡ್ಜ್ಮೆಂಟ್ ಬಂದವರು ಹೇಳಿದ್ದು ಯಾರು? ವಿಷ್ಣು ತೀರ್ಥರೆ ಮೊದಲಾದವರು, ಮಧ್ವರಾಯರು ಹೇಳುತ್ತಾರೆ ಇದನ್ನ. ಅದು ಹೇಳಿದ್ದನ್ನೇ ವಿಷ್ಣು ತೀರ್ಥರು, ವಿಜಯದಾಸರು ಎಲ್ಲರೂ ಹೇಳಿದ್ರು. ಹಾಗಾದರೆ ಇಲ್ಲಿ ಹೇಳಿದು. ತದನಂತರ ಮುಂದಕ್ಕೆ ಬಂದರೆ ಮುಂದೆ ಹೇಳುತ್ತಾರೆ, ವಾರ ವಾರಕ್ಕೆ ಬಿಡದ ತತ್ವೇಶರುಗಳ ವಾಸ ತೋರುವ ತುರಿಯ ದೇವನು ತಾವರ್ಧ ಕೈದು ಮೀರದೆ ಪರಮೇಂದ್ರಿಯ ಪಾಣಿ ಪಾದಿ ಪಂಚ ಪಾದಾದಿ ಪಂಚ ಕಾರಣಿಕರಲ್ಲಿ ವಸ್ವಾದಿ ನಿರ್ಜರರು ಸಾರಿರೈ. ಇವರು ನೋಡಿ, ವಿಶೇಷವಾಗಿ ನಾದ ಅಂತ ಓಂಕಾರ ಪ್ರಭೇದ, ಅದಕ್ಕೆ ವಾಚ್ಯ ಯಾರು? ತುರಿಯ. ಆ ನಾದದಿಂದ ಹುಟ್ಟಿ ಬಂದದ್ದೇ ಟಾವರ್ದ. ಹೌದಾ? ಇಲ್ಲಿ ಹೇಗೆ ನಾದ ಪ್ರತಿಪಾದ್ಯ ತುರಿಯಾತ್ಮಕ ಟಂಕಿನೇ ನಮಃ, ತುರಿಯಾತ್ಮಕ ಠಕಳಾಯ ನಮಃ, ತುರಿಯಾತ್ಮಕ ಡರಕಾಯ ನಮಃ, ತುರಿಯಾತ್ಮಕ ಧರಣೇ ನಮಃ, ತುರಿಯಾತ್ಮಕ ಆತ್ಮನೇ ನಮಃ. ಅಲ್ಲದೆ ತುರಿಯಾತ್ಮಕ ಟಂಕಿನೇ ನಮಃ ಅಂತ ಹೇಳಿದಿವಲ್ಲ, ತುರಿಯಾತ್ಮಕ ಟಂಕಿನ್ಯಾತ್ಮಕ ಮಂಗಳಾ ಸಮೇತ ಋಷಿಕೇಶಾತ್ಮಕ ಮದ್ಬಿಂಬಮೂರ್ತಯೇ ನಮಃ. ಅಲ್ಲಿ ಒಟ್ಟೆ ಹೇಳಿಬಿಟ್ವಿ. ಅವರಂದ್ರು ಎಲ್ಲ ಸೇರಿಸಿ ಹೇಳ್ತೀರಾ, ಒಬ್ಬೊಬ್ಬರಿಗೆ ಹೇಳಿ ಅಂದ್ರು. ಇವರೆಲ್ಲರೂ ಅಲ್ಲ, ನನ್ನ ಶರೀರದಲ್ಲಿರುವ ಏನು ವಾಕ್ ಪಾಣಿ ಪಾದ ಪಾಯೋ ಉಪಸ್ಥ ಅಲ್ಲಿರುವ ಎಲ್ಲ ಒಟ್ಟಿಗೆ ಗ್ರೂಪ್ ಹೇಳಿದ್ರೆ ಅವ್ರು ಸಿಟ್ಟು ಬಂತು. ಒಬ್ಬೊಬ್ಬರಿಗೆ ಹೇಳ್ರಿ, ಊಟ ಬಡಿಸೋ ಕಾಲಕ್ಕೆ ಎಲ್ಲರಿಗೆ ಸೇರಿಸಿ ಒಂದೆಲೆ ಹಾಕ್ತೀರಾ. ಒಬ್ಬೊಬ್ಬರಿಗೆ ಒಂದು ಎಲೆ, ನೀವು ಬನ್ನಿ, ನೀವು ಬನ್ನಿ ಅಂತ ಕರಿಬೇಕಲ್ಲ. ನಿಮ್ ಗುಂಪಿಗೆ ನೀವೆಲ್ಲ ಬನ್ನಿ ಅಂದ್ರೆ ಸೆಟ್ಕೊಂಡು ಇರ್ತಾರೆ ಮದುವೆ ಕಾಲಕ್ಕೆ. ಒಬ್ಬೊಬ್ಬರನ್ನ ಹೋಗಿ ಗಡ್ಡ ಹಿಡ್ಕೊಂಡು ಬನ್ನಿ ಅಂತ ಕರೆದ್ರೂ ಬರಲ್ಲ. ಯಾಕೆ? ಜಗಳಾಡ್ಲಿಕ್ಕೆ ಸರಿಯಾದ ಟೈಮ್ ಅದು. ಕಾದುಕೊಂಡಿರ್ತಾರೆ, ಆ ಕರೆದಿಲ್ಲ ಅಂದ್ರೆ ಯುದ್ಧ, ಮದುವೆ ಅಂದ್ರೆ ಯುದ್ಧ ಅಂತ ಅರ್ಥ. ದೇವದಾನವ ಸಂಗ್ರಾಮ ಆಗ್ತಾ ಇರುತ್ತೆ, ಮತ್ತೆ ಕರಿಬೇಕಲ್ಲ. ಹಾಗಾದ್ರೆ ಇಂಡಿವಿಜುವಲ್ ಕರಿಬೇಕಂದ್ರೆ ಹೇಗೆ? ಅದು ಕೇಳ್ತಾರೆ, ನನ್ನ ಶರೀರದಲ್ಲಿರುವ ಈ ದಳ ಇದು ಮತ್ತು ಕಾಮನ್ ಹೇಳ್ಕೋಬೇಕು. ನನ್ನ ಶರೀರದಲ್ಲಿರುವ ವಾಕಿಗೆ ಅಭಿಮಾನಿಗಳಾದ ಅಗ್ನಿಯಂತರ್ಗತ ನಾದ ಪ್ರತಿಪಾದ್ಯ ತುರಿಯಾತ್ಮಕ ಟಂಕಿನ್ಯಾತ್ಮಕ ಮಂಗಲಾ ಸಮೇತ ಋಷಿಕೇಶಾತ್ಮಕ ನನ್ನ ಬಿಂಬಮೂರ್ತಿಗೆ ನಮೋ ನಮಃ. ಸ್ವಾಮಿ, ನೀನು ಈ ದಿನ ನನ್ನಿಂದ ವಾಕಿನಲ್ಲಿ ನಿಂತು ನುಡಿಸುವ ನಾನಾ ಶಬ್ದಗಳು, ಈ ಅಗ್ನಿದೇವರು ಎಲ್ಲರೂ ನೀವೇ ನಿಂತು ನಿಮ್ಮ ಪೂಜಾ ಅಂತ ಅಗ್ನಿದೇವರು ಅರ್ಪಣೆ ಮಾಡುತ್ತಾರೆ. ಈ ವಾಕಿನಿಂದ ನಡೆಯುವ ಸಕಲ ಕರ್ಮಗಳು ನಿನ್ನ ಪೂಜೆಯಾಗಲಿ ಹರಿಯೇ. ಹಾಗೆ ಇಲ್ಲಿ
ನನ್ನ ಶರೀರದಲ್ಲಿರುವ ಪಾಣಿ ಕೈ ಅದಕ್ಕೆ ಇಂದ್ರಿಯಕ್ಕೆ ಅಭಿಮಾನಿಗಳಾದ ದಕ್ಷ ಪ್ರಜಾಪತಿಗಳ ಒಳಗಿರತಕ್ಕಂಥ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬಿಡಬೇಡಿ, ಬಿಟ್ರೆ ಕೃಷ್ಣಾರ್ಪಣ ಎಲ್ಲ ದೈತ್ಯರು ಕುತ್ಕೊಂಡು ಬಿಡ್ತಾರೆ. ನೀವು ಕಷ್ಟಪಟ್ಟು ಹೇಗಿರುತ್ತೆ ಗೊತ್ತಾ? ಅದ್ಯಾವುದೋ ಒಂದು ಒಬ್ಬ ಬೇರೆ ಹೇಳ್ಬಿಡ್ತೀನಿ, ಮಧ್ಯೆ ಮಧ್ಯೆ ಹೇಳಿದ್ರೆ ಚೆನ್ನಾಗಿರದಂತೆ. ನಾನು ಹರಿಕಥೆ ತರ ಹೇಳ್ತಾ ಇದ್ದೆ, ಪ್ರವಚನ ತರ ಹೇಳ್ತಾ ಇದ್ದೆ, ಹರಿಕಥೆ ಅಲ್ವಾ, ಇದೇ ತರ ಹೇಳ್ತಾ ಇದ್ದೇನೆ. ಹರಿಕಥೆಯಲ್ಲಿ ಚೂರು ಮಧ್ಯ ಕತೆ ಬರಬೇಕು, ಬೇರೆ ಕತೆ ನೋಡೋಣ ಯಾವುದು. ಒಬ್ಬ ದೊಡ್ಡ ವ್ಯಕ್ತಿ ಕೋಟ್ಯಾಧೀಶ್ವರ ಕಾಫಿ ಕುಡಿತಾ ಕೂತಿದ್ದ, ಅವನ ಕಣ್ಣಿಗೆ ಇರು ಬಿತ್ತು, ಅವನ ಎದುರಿಗೆ ಅವನ ಮನೆಯಲ್ಲೇ ಹೋಗ್ತಾ ಇತ್ತು. ಆ ಇರು ಏನು ಮಾಡಿತ್ತು ಅಂದ್ರೆ, ದೊಡ್ಡ ಎಲೆ, ದೊಡ್ಡ ಎಲೆ ಅದನ್ನ ಹಿಡ್ಕೊಂಡು ಹೋಗ್ತಾ ಇತ್ತು. ಹೇಗಿತ್ತಪ್ಪ ಅಂದ್ರೆ, ಅದು ಹೊರಿಲಾರದೆ ಹೊರಿಲಾರದೆ ಹೊರ್ಕೊಂಡು ಹೊರ್ಕೊಂಡು ಹೋಗ್ತಾ ಇತ್ತು. ಅಪ್ಪ ಅಂತ ನೋಡ್ತಾ ಇದ್ದ, ಅಯ್ಯೋ ಪಾಪ. ಆದ ಮೇಲೆ ಮಧ್ಯೆ ಅದಕ್ಕೆ ಸಮುದ್ರ, ಏನು ಚುಕ್ಕು ನೀರಿನ ಚುಕ್ಕಿ ಬಂದಿತ್ತು, ನೀರಿನ ತುಂಡು ಸ್ವಲ್ಪ ಅದಕ್ಕೆ ಸಮುದ್ರ. ಅದಕ್ಕೆ ಏನು ಮಾಡಿರ್ತದೆ ಅಂದ್ರೆ, ಆ ಎಲೆಯನ್ನೇ ಆ ನೀರು ಮೇಲೆ ಹಾಕಿ ತಾನು ನಡ್ಕೊಂಡು ಹೋಗಿ ಎಲೆಯನ್ನು ಸೆಳ್ಕೊಂಡು ಹೋಗುವುದು. ಅದು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾನೆ, ಎಷ್ಟು ಬುದ್ಧಿ ಬಳಸ್ತಾ ಇದೆ, ಎಷ್ಟು ಕಷ್ಟ ಪಡ್ತಾ ಇದೆ. ಕೊನೆಗೆ ಕಳ್ಕೊಂಡು ಹೋಗಿ ನೋಡ್ತಾ ಇದ್ದಾನೆ, ಕಾಫಿ ಕುಡಿಯೋದು ಬಿಟ್ಟು ನೋಡ್ತಾ ಇದ್ದಾನಂತೆ. ನೋಡೋ ಕಾಲಕ್ಕೆ ಅದು ಹೋಗೋದೆಲ್ಲಿಗೆ, ತನ್ನ ತೂತಿನಲ್ಲಿ ಹೋಗ್ತಾ ಇದೆ. ಹೋಗೋ ಹೊತ್ತಿಗೆ ಅವಾಗ ಗೊತ್ತಾಯಿತು, ಏನು ಇದು ತೂತಲ್ಲಿ ಹಿಡಿಸಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಬಿಟ್ಟು ಒಳಕ್ ಹೋಯಿತು. ಅದು ನೋಡಿದ ಕೂಡಲೇ ಅವನು ನೆನಪಾಯ್ತಂತೆ, ಹೌದು ನಾನು ಮಾಡೋದು ಇದೆ ಅಲ್ವಾ. ಇಷ್ಟೂ ಜನ್ಮದಲ್ಲಿ ದೊಡ್ಡ ಎಲೆ ತರ ಅದು ಇದು ಸಂಪಾದನೆ ಮಾಡಿ 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 ನನ್ನ ತೂತಿಗೆ, ಸತ್ತ ಮೇಲೆ ತೂತಿಗೆ ಹೋಗುವಾಗ ಬಿಟ್ಟೇ ಹೋಗ್ಬೇಕಲ್ಲ. ಹಾಗಾದರೆ ನಾನು ಇರುವೆ ತರ ಆಗಬಾರದು ಅಂತ ಬಿಟ್ಟು ಬಂದಂತೆವ. ಹಾಗೆ ಈ ದೊಡ್ಡವರಿದ್ದಾರೆ, ಮಹಾನುಭಾವರಿದ್ದಾರೆ, ಆ ಎಚ್ಚರ ಕೊಡೋದೇ ಇವರು. ಅದಕ್ಕೆ ನನ್ನ ವಾಕು ಪ್ರತಿಯೊಬ್ಬರದ್ದು ಹೇಳ್ತಾ ಬರಬೇಕು. ಏನಂತ, ನನ್ನ ಈ ಇಂದ್ರಿಯ ಆಚಾರ ವ್ಯರ್ಥ ಆಗದಿರಲಿ, ಇಡೀ ಬದುಕು ಹೇಗಿರಬೇಕು, ಆ ಇರು ಒಳ್ಳೆ ಸಕ್ಕರೆ ತನ್ನ ಬಾಯಿಗೆ ಎಟಕುವಷ್ಟು ಕಚ್ಚಿಕೊಂಡು ಹೋಗಿದ್ರೆ ಸರ್ರಂದು ಹೋಗ್ತಾ ಇತ್ತು ತೂತಲ್ಲಿ. ಹಾಗೆ ನನ್ನ ವಾಕ್ ಪಾಣಿ ಪಾದ ಪಾಯು ಉಪಸ್ಥಗಳ ನಿಯಾಮಕರಾದ ಒಳಗೆ ಭಗವಂತ ನೀನೇ ನಿಂತು ನನ್ನ ಇಂದ್ರಿಯಗಳ ವ್ಯಾಪಾರ ಮಾಡಿಸ್ತಾ ಇದೆಯಾ. ನನ್ನ ಬಾಯಿಗೆ ಎಟಕುವ ನಿನ್ನ ಸ್ಮರಣೆ ಎಂಬ ಸಕ್ಕರೆ ಸಿಗುವಂತೆ ಮಾಡಯ್ಯ. ಇದು ಪ್ರಾರ್ಥನೆ ಹೌದಾನೆ? ಇಲ್ಲದಿದ್ರೆ ಸುಮ್ಮನೆ ಬರಡು. ಏನು ಮಾಡ್ತೀವಿ ನಾವು? ಇಷ್ಟು ತಿಳ್ಕೊಂಡ ಮೇಲೆ ಇಷ್ಟು ಕಾಲ ತಗಡಿನಲ್ಲಿ ರಂಗೋಲಿಯಲ್ಲಿ ಬರಿತಾ ಇದ್ವಿ, ಈಗ ಮನಸ್ಸಲ್ಲಿ ಬರದು ನಾನಂತೆ ಟಂಕಾಣಿ ಅಕೃಷ್ಣ ಅರ್ಪಣ. ಅಯ್ಯೋ ರಾಮ, ಏನಿದು, ಏನು ಕೇಳಬೇಕು, ಏನು ಕೊಡುತ್ತಾರೆ, ಹೇಗೆ ಚಿಂತನೆ, ಅದರಲ್ಲಿ ಮೈ ಮರೆಯೋದು ಹೇಗೆ, ಅದೇ ಗೊತ್ತಿಲ್ಲದೆ ಬರೇ ಬರಡಾಗೆ ಸಾಧನೆ ಮಾಡೋದು ಅಭ್ಯಾಸ ಆಗಿಬಿಟ್ಟಿದೆ. ಒಳಗೆ ಚೂರೂ ಆ ಏನು ರಸ ಇಲ್ಲದೆ ಆ ರಸವನ್ನು ತುಂಬಿಕೊಡುತ್ತಾ ಇದ್ದಾರೆ. ಹೇಳುತ್ತಾರೆ ಕರ್ಮೇಂದ್ರಿಯಗಳಿವು, ವಾಕ್ ಪಾಣಿ ಪಾದ ಪಾಯು ಉಪಸ್ಥ, ಹೀಗೆ ಬಿಂಬನನ್ನು ಚಿಂತನೆ ಮಾಡುತ್ತಾ ಹೇ ಸ್ವಾಮಿ ಪ್ರತಿಯೊಂದಕ್ಕೂ ಕೂಡ ಹೇ ಸ್ವಾಮಿ ಕೈಯಿಂದ ಮಾಡಿಸುವ ಸಕಲ ಕರ್ಮಗಳು ಬೆಳಿಗ್ಗೆದ್ದು ಈ ಚಿಂತನೆ ಮಾಡಬೇಕು. ಬೆಳಿಗ್ಗೆ ಬೇಗ ಎದ್ದು ಚಕ್ರಾಬ್ಜ ಮಂಡಲ ಎದುರಿಗಿಟ್ಟುಕೊಂಡು ಹೃದಯದಲ್ಲಿ ಬರೋವರೆಗೂ ಎದುರಿಗಿಟ್ಟುಕೊಂಡು ನೋಡುತ್ತಾ ಒಂದೊಂದು ಎದುರಿಗಿದ್ರೆ ತೊಂದರೆ ಇಲ್ಲ, ಬಾಯ್ಪಾಠ ಮಾಡಿಲ್ಲ ಎಂಬ ತೊಂದರೆ ಇಲ್ಲ, ಎದುರಿಗಿಟ್ಟುಕೊಳ್ಳಿ, ಸೆಂಟರಿಂದ ಶುರುವಾಗಲಿ. ಒಂದೊಂದು ರೌಂಡ್ 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 ಹತ್ತಾ ಹತ್ತಾ ಕೊನೆ ರೌಂಡ್ ಮುಗಿಯೋದೊತ್ತಿಗೆ ಸ್ನಾನಕ್ ಕೇಳಬಹುದು 4 ಗಂಟೆಗೆ ಎದ್ದಿದ್ರೆ ಹೋಗ್ತಾನೆ. ಆ ರೀತಿಯಲ್ಲಿ ಪ್ರತಿಯೊಂದು ಕಡೆ ಹೇ ಸ್ವಾಮಿ ವಾಕಿನಲ್ಲಿ ನೀ ನಿಂತುಕೊಂಡು ಇವತ್ತು ನೀನು ನುಡಿಸುವ ಸಕಲ ಶಬ್ದಗಳು ನಿನ್ನ ಪೂಜೆಯಾಗಲಿ ಹರಿಯೇ, ಕೈಯಿಂದ ನೀನು ಮಾಡಿಸುವ ಸಕಲ ಕರ್ಮಗಳು ನಿನ್ನ ಪೂಜೆಯಾಗಲಿ ಹರಿಯೇ, ಪಾದದಲ್ಲಿ ಏನು ನಡೆಸ್ತೀಯ ಅವೆಲ್ಲ ತೀರ್ಥಯಾತ್ರೆ ಆಗಲಿ ಹರಿಯೇ, ಕೊನೆಗೆ ಪಾಯು ಉಪಸ್ಥ ಏನು ಅಯ್ಯ ಇದು ಕೂಡ ಹೌದು, ನೀನು ನನ್ನಿಂದ ವಿಸರ್ಜನೆ ಮಾಡಿಸುವ ಮಲಮೂತ್ರಾದಿಗಳು, ಈ ದೇಹ ನಿನ್ನ ಮಂದಿರ, ಈ ಮಂದಿರದ ಶುದ್ಧೀಕರಣ ಎಂಬ ಎಚ್ಚರ ಕೊಟ್ಟು ಪಾವನ ಮಾಡು ಹರಿಯೇ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಪ್ಲಿಕೇಶನ್. ಅಷ್ಟೇ ಅಲ್ಲ, ಈಗ ಸ್ಮರಣೆ ಮಾಡಿದೆ ಇಡೀ ದಿನದಲ್ಲಿ ಮರೆತು ಹೋಗ್ತೇನೆ,
ಕಾಲ ಕಾಲಕ್ಕೆ ಆಯಾ ಇಂದ್ರಿಯಗಳಿಂದ ಆಯಾ ಕೆಲಸಗಳಾದಾಗ ನಿಮ್ಮ ನೆನಪು ಕೊಟ್ಟು ಇದು ಪೂಜಾ ಅಂಬೋದು ಇಡೀ ದಿನ ಬರುವಂತೆ ಮಾಡಿ ಅಂತ ಪ್ರಾರ್ಥನೆ. ಅವಾಗ ಏನ್ ಮಾಡ್ತಾರೆ, ಮಗು ಕೇಳ್ತ ಏನಂತ, 10 ಲಡ್ಡು ಬೇಕು. ಅಮ್ಮ ಏನು ಮಾಡ್ತಾಳೆ, 1/2 ಲಡ್ಡು ಕೊಡ್ತಾಳೆ. ಯಾಕೆ, ಅದರ ಬಾಯಿಗೆ ಎಟಕೋದು ಅರ್ಧವೇ, ಆಸೆ 10. ನಮ್ಮ ಆಸೆ ಎಷ್ಟಿದೆ, ಇಡೀ ದಿನ ದೇವರದ್ದು ನೆನಪು ಬರಬೇಕು ಎಂಬ ಆಸೆ ಇದೆ. 10 ಲಡ್ಡು ತಾಯಿ ಕೈಯಲ್ಲಿದೆ, ಮಗನಿಗಾಗೇ ಮಾಡಿದ್ದು, ಈಗ ಕೊಡಲ್ಲ ಮುಂದೆ ಕೊಡ್ತಾಳೆ. ಹಾಗೆ ದೇವರು ನಾವು ಕೇಳಿದ ಕೂಡಲೇ ಇಡೀ ದಿನ ಸ್ಮರಣೆ ಇಮ್ಮಿಡಿಯೇಟ್ ಕೊಡಲ್ಲ, ಚೂರು 1/2 ಲಡ್ಡು ಕೊಟ್ಟಂತೆ ಕೊಡ್ತಾನೆ. ಅಂದ್ರೆ ಹಿಂದಿನ ದಿವಸ ಬರೇ ಬಾಯಿ ಇತ್ತು, ಇವತ್ತು ಚೂರು ಸ್ವಲ್ಪ ಬಾಯಿ ಸಿಹಿ ಆಯಿತು, ಹಾಗೆ ದೇವರ ಸ್ಮರಣೆ ಜಾಸ್ತಿ ಆಗುತ್ತೆ. ಮತ್ತ ಕೇಳ್ಕೊಂಡೆ 1 ಲಡ್ಡು, ಹಾಗೆ 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 ತಿನ್ನೋ ಕೆಪಾಸಿಟಿ ಬಂತ. ಚಿಂತನೆ ಮಾಡ್ಲಿಕ್ಕೆ ಕೆಪಾಸಿಟಿ ಬರೋದಂದ್ರೆ ದೇವರ ಸ್ಮರಣೆಗೆ ಅಡ್ಡಿಯಾದ ಪಾಪ ಹೋಗಿಬಿಟ್ರೆ ದೇವರು ಇಡೀ ಲಡ್ಡು ನಮ್ಗೆ ಕೊಟ್ಬಿಡ್ತಾರೆ. ಸರ 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 ಸದಾ ಭಗವಂತನ ಚಿಂತನೆ ಬರುತ್ತೆ. ಅಟ್ಟರ ಪರ್ಯಂತ ತಾಯಿಗೆ ಗೊತ್ತು ಎಷ್ಟು ಕೊಟ್ಟಬೇಕು ಅಂತ. ಅದಕ್ಕೆ ದೇವರು ಕೊಟ್ಟಿಲ್ಲ ಅಂದ್ರೆ ನಮ್ದೇ ಏನೋ ಕೂತಿದೆ, ನಮ್ದೇ ಏನೋ ಪಾಪ ಕೂತಿದೆ, ಅದಕ್ಕೆ ದೇವರು ಸ್ಮರಣೆ ಕೊಡ್ತಾ ಇಲ್ಲ. ಆ ಪಾಪ ಹೋಗಬೇಕಾದರೆ ಏನ್ ಮಾಡಬೇಕು, ದೇವರ ಪ್ರಾರ್ಥನೆ. ಪ್ರಾರ್ಥನೆಯಿಂದ ಪಾಪ ಕಳೀತಾನೆ, ಅದರಿಂದ ದೇವರು ಕೊಡ್ತಾ ಬರ್ತಾನೆ. ಈ ರೀತಿ ಚಿಂತನೆ. ಹಾಗಾದ್ರೆ ಹಿಂದಕ್ಕೆ ಹೋದ್ರೆ ಪಂಚಭೂತಗಳಲ್ಲೂ ಅದೇ ಚಿಂತನೆ. ಹೇ ಸ್ವಾಮಿ, ಪಂಚಭೂತಗಳು ಶುರು ಆಯ್ತಲ್ಲ ಮೊದಲು, ಅದಕ್ಕಿಂತ ಮೊದಲು ವೇದ ಕಾಲ ಮುಂಚೆ ಅದ್ರ ಹಿಂದೆ ಗೊತ್ತಾನೆ. ಹೇ ಸ್ವಾಮಿ, ನೀನೇ ಪ್ರಾಣದೇವರಲ್ಲಿ ನಾರಾಯಣ ನಾಮಕನಾಗಿ ನಿಂತು ವೇದಗಳಲ್ಲಿ ಕಾಲದಲ್ಲಿ ಅವ್ಯಕ್ತ ತತ್ವದಲ್ಲಿ ಅಕ್ಷರಗಳಲ್ಲಿ ಇದ್ದೀಯ. ನನ್ನ ಬಾಯಿಯಿಂದ ಈ ನುಡಿಸುವ ಅಕ್ಷರಗಳೆಲ್ಲ ನಿನ್ನ ಪೂಜೆಯಾಗಲಿ ಹರಿಯೇ. ಅನಂತ ವೇದಗಳ ಅಭಿಮಾನಿಗಳಿವರು. ನನ್ನ ಬಾಯಿಯಿಂದ ಬರುವ ಪ್ರತಿಯೊಂದು ಅಕ್ಷರದಲ್ಲಿ ಅನಂತ ವೇದಗಳ ಸನ್ನಿಧಾನ ಇದೆ. ಅದು ನುಡಿಯುವುದೇ ವೇದಗಳ ಉಚ್ಚಾರಣೆ ಎಂಬ ಎಚ್ಚರ ಕೊಡು ಹರಿಯೇ. ನುಡಿದದ್ದೆಲ್ಲ ನಿನ್ನ ಪೂಜೆಯಾಗಲಿ ಹರಿಯೇ ಅಂತ ಇಲ್ಲಿ ಪ್ರಾರ್ಥನೆ. ಯಾವುದು, ಹುಟ್ಟಿದಾಗ್ಲಿಂದ ಸಾಯೋ ಪರ್ಯಂತ. ಅದಕ್ಕೆ ಇಷ್ಟು ಬಂದರೆ ಮತ್ತ ಪರಾಸೆ. ಅದಕ್ಕೆ ಹೇಳ್ತಾರೆ, ಹಿಂದೆ ಯಾವ ಜನ್ಮ, ಕಪ್ಪೆ ಕೋಳಿ ಎಲ್ಲಿ ಆಫ್ರಿಕಾದಲ್ಲಿ ಹುಟ್ಟಿದ್ವೋ ಏನೋ ಯಾರಿಗ್ ಗೊತ್ತು. ಅದಕ್ಕೆ ಅವೆಲ್ಲ ವೇಸ್ಟ್ ಆಯ್ತಲ್ಲ ಅಂದ್ರೆ ಹೇಳ್ತಾರೆ, ಸುಮ್ಮನೆ ಚಿಂತೆ ಯಾಕೆ, ಎಲ್ಲ ಸಾರ ಸಕಟ್ ಕೊಟ್ಬಿಡ್ತೀಯ. ಏನು, ಮೊದಲನೇ ಜನ್ಮದಿಂದ, ಯಾವುದು ನಿನ್ನ ಹೊಟ್ಟೆಯಿಂದ ಮೊದಲು ಜನ್ಮ ಪಡೆದನಲ್ಲ, ಕೊನೆಗೆ ಚರಮ ದೇಹ ಪರ್ಯಂತ. ನಿನ್ನ ನೋಡಿ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಚರಮ ದೇಹ ಪರ್ಯಂತ ಎಷ್ಟೆಲ್ಲ ಜನ್ಮಗಳು ಬಂದಿವೆ, ಈಗ ಬಂದಿದೆ, ಮುಂದೆ ಬರುತ್ತೆ. ಅಲ್ಲೆಲ್ಲ ನೀನು ನುಡಿಸುವ ಎಲ್ಲಾ ವರ್ಣಗಳು ನಿನ್ನ ಪೂಜೆಯಾಗಲಿ ಹರಿಯೇ ಅಂತ ನಿತ್ಯ ಅರ್ಪಣೆ ಮಾಡ್ತಾ ಮಾಡ್ತಾ ಬರಬೇಕು. ಹೌದ್ ತಾನೆ, ಇಷ್ಟು ಕೂತಿದೆ, ಈ ತರ ಮಾಡಿದ್ರೆ ಭಗವಂತ ಕುಣಿದು ಬಿಡ್ತಾನಂತೆ, ನಮ್ ಸುತ್ತ ತಿರುಗಾಡಿ ಬಿಡ್ತಾನಂತೆ. ಹೋಗ್ತಾನೆ. ಸರಿ, ಈಗ ನನ್ನ ಪ್ರಶ್ನೆಗೆ ಒಂದು ಉತ್ತರ ಕೊಡಿ. ನೀವು ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ಆಗ್ತಾ ಇಲ್ವಾ? ನಿಜವಾಗಿ ಹೇಳಿ. ಆಗಿಲ್ಲ ಅಂದವ್ರು ಕೈ ಎತ್ತಿ. ಆಗ್ತಾ ಇದೆಯಲ್ಲ, ಸಂತೋಷ ಆಗ್ತಾ ಇದೆಯಾ? ಹಾಗೆ ಇದಲ್ಲದೆ ಅಷ್ಟಕ್ಕಿಂತ ಮೊದಲು ಪ್ರವಚನಗಳು ಕೇಳಿದವರು, ನಂದೇ ಪ್ರವಚನ ಕೇಳಿದವರು, ಚೂರೋಚ್ಚಾರ ಅನುಷ್ಠಾನಕ್ಕೆ ತರ್ತಾ ಇದ್ದೀರಾ? ಎಲ್ಲ ತರ್ತಾ ಇದ್ದೀರಾ? ತರ್ತಾ ಇರೋರು ಕೈ ಎತ್ತಿ. ತರ್ತಾ ಇರೋರು ಕೈ ಎತ್ತಿ. ಚೆನ್ನಾಗಿ ಜೋರಾಗಿ ಕೈ ಎತ್ತಿ. ಎಲ್ಲರೂ ಕೈ ಎತ್ತಿ. ಬಿಟ್ಟವರು ನೋಡ್ಲಿ, ಎಲ್ಲರೂ ಕೈ ಎತ್ತಿ. ದಾಕ್ಷಿಣ್ಯಲ್ಲದ ಕೈ ಎತ್ತಿ. ಎಲ್ಲರೂ ಕೈ ಎತ್ತಿರಿ. ಯಾಕೆ ಕೈ ಎತ್ತಲ್ಲ? ಅಲ್ಲ, ನನ್ಗೋಸ್ಕರ ಎತ್ತಬೇಡಿ. ಯಾರೇ ಸರಿಯಾಗಿತ್ತಿ ನೋಡಿ. ಹೌದು, ತಿಳಿಸಿ. ಸಂತೋಷ ಆಯ್ತು. ಪ್ರವಚನ ಕೇಳಿ ಅನುಷ್ಠಾನ ಅಂದ್ರೆ ಮಿಕ್ಕವರಿಗೆ ಸ್ಫೂರ್ತಿ ಬರುತ್ತೆ. ಇದು ಬರೀ ಕೇಳಿ ಹೋಗುವರ ಗುಂಪಲ್ಲ ಅಂತ ಎಲ್ಲರಿಗೂ ಗೊತ್ತಾಗತ್ತೆ. ಅವರು ಹೌದ, ನಾವು ಮಾಡಬೇಕಾಯ್ದನ್ನ ಕೇಳಿ ಬಿಡೋದಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತಲ್ಲ. ಅದಕ್ಕೆ ನೀವು ಕೈ ಎತ್ತಿದ್ರಿಂದ ಇನ್ನೊಬ್ಬರು ಉಪಯೋಗ ಆದ್ರೆ ಯಾಕ್ರಿ ಎತ್ತಬಾರ್ದು? ನಾಚಿಕೊಂಡಿರ್ಬೇಕಾ? ಹೌದ್ ತಾನೆ. ಸರಿ, ಮುಂದೇನು? ಈ ವಿಷಯಗಳು ನಿಮಗೆ ಅರ್ಥ ಆಗ್ತಾ ಇವೆ, ಸಂತೋಷ ಕೊಡ್ತಾ ಇವೆ, ಹಾಗೆ ಅನುಷ್ಠಾನ ಕಿಡತಾ ಇದ್ದೀರಾ. ಇದಕ್ಕೆ ಪ್ರಮಾಣ ಹೇಳಬಹುದು ಎಂಬುದಕ್ಕೆ ದಾಸರಾಯರು ಹೇಳಿದ್ದಾರೆ. ನೋಡಿ, ಇದೆಲ್ಲ ನಿಮಗೆ ಹೇಳಬೇಕಾ ಇಲ್ವಾ?
ಇದೆಲ್ಲ ನಿಮಗೆ ಹೇಳಬೇಕಾ ಇಲ್ವಾ ಅಂತ ದೊಡ್ಡ ಪ್ರಶ್ನೆ. ಸಾಮಾನ್ಯ ಜನರು ನೀವು, ಪಂಡಿತರಲ್ಲ, ಸಾಮಾನ್ಯ ಜನರು ನೀವು, ನಿಮಗಿದೆಲ್ಲ ಹೇಳಬೇಕಾ ಇಲ್ಲ ಅಂತ ಪ್ರಶ್ನೆ. ಈ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಡಬೇಕಾಗಿದ್ದು ಯಾರು ಅಂದರೆ ದೊಡ್ಡವರು. ನಿಮಗೆ ಆ ಯೋಗ್ಯತೆ ಇಲ್ಲದಿದ್ದರೆ ಹರಿಕಥಾಮೃತ ಸಾರ ಸುಳಾದಿಗಳು ಬರೆದು ಎಲ್ಲರ ಮುಂದೆ ದೊಡ್ಡವರು ಇಡತಾ ಇದ್ದಿಲ್ಲ. ಹರಿಕಥಾಮೃತ ಸಾರದಲ್ಲಿ ಹೇಳುತ್ತಾರೆ, ಸತಿಪತಿಯರಿಬ್ಬರು ಕೂಡ ಪಠಿಸೆ, ಹರಿಕಥಾಮೃತ ಸಾರ ಪಠಿಸೆ ಜಗತ್ತಿಗೆ ಮಂಗಳ ಆಗ್ತಾರೆ ಅಂದ್ರು. ಅವರು ಹೇಳದೇ ಇರುವುದನ್ನ ನಾನು ಹೇಳುತ್ತಾ ಇಲ್ಲ. ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಏನು ಹೇಳಿದ್ರು, ಷೋಡಶಿ ಚತುರ್ದಶಿಕಾರರು ಅದೇ ಸಂಸ್ಕೃತದಲ್ಲಿ ಹೇಳಿದ್ರು. ಅವರು ಪ್ರತ್ಯೇಕ ಏನಿಲ್ಲ, ರಹಸ್ಯ ಇಲ್ಲ. ಈ ಇಬ್ಬರು ಕೂಡ ಬಚ್ಚಿಟ್ಟಿದ್ದನ್ನ ಬಿಚ್ಚಿಟ್ಟು ಹೇಳಿದ್ರು. ಅದೇ ವಿಜಯದಾಸರು ಬಿಚ್ಚಿಟ್ಟು ಹೇಳಿದ್ರು. ಇಲ್ಲಿ ಪ್ರಶ್ನೆ, ನಿಮಗೆಲ್ಲರಿಗೂ ಅದು ತಲುಪಬೇಕು ಅಂತ ಅವರ ಉದ್ದೇಶ ಇದೆಯೋ ಇಲ್ಲವೋ ಅಂತ. ಇದ್ರೇನೆ ಗ್ರಂಥ ಬರೀತಾರೆ, ಇಲ್ಲದಿದ್ರೆ ಸುಮ್ಮನೆ ಕೊಡ್ತೀವಿ. ಹೌದ್ ತಾನೆ? ಅಂಥ ಕಾಲಕ್ಕೆ ನನಗೆ ಸಂಶಯ ಬಂದ್ರೆ ಏನಂತ, ಇವರಿಗೆಲ್ಲ ಇದೆಲ್ಲ ಯಾಕೆ ಹೇಳಬೇಕು ಇವರಿಗೆ? ಯಾರು ಇವರಿಗೆ? ಸಾಮಾನ್ಯ ಜನರಿಗೆ ಇದೆಲ್ಲ ಯಾಕೆ ಹೇಳಬೇಕು? ಇವಾಗೆ ಮೋಕ್ಷಕ್ಕೆ ಹೋಗ್ಬೇಕಾ ಇವರೆಲ್ಲ ಅಂತ ನಾನು ತಿಳಿದು ನಿಮಗೆ ಹೇಳದೆ ಕೂತರೆ ಒಳಗಿದ್ದವರು ನನ್ನ ಚಪ್ಪಲಿಯಿಂದ ಹೊಡೆಯಲ್ವಾ? ಈಗ ಉತ್ತರ ಕೊಡಿ. ನೀವೇ ನೀವು ತಳ್ಕೊಂತಾ ಇದ್ದೀರಿ. ಏನು ಪ್ರಶ್ನೆ? ಇವರಿಗೆ ಯೋಗ್ಯತೆ ಇಲ್ಲ, ಇಲ್ಲಿ ಕೂತವರಿಗೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲದವರ ಮುಂದೆ ಹೇಳಿದರೆ ಅರ್ಥ ಮಾಡಿಕೊಂಬಲ್ಲ, ಚಲ್ಲಿ ಹೋಗ್ತಾರೆ ಅಂತ ಪ್ರಶ್ನೆ. ಹೌದ್ ತಾನೆ? ನಿಮ್ಮ ಮುಂದೆ ಇಟ್ಟರೆ ಚಲ್ಲಿ ಹೋಗ್ತಾ ಇದ್ದೀರಾ? ಆನಂದ ಪಡ್ತಾ ಇಲ್ವಾ? ಚೆನ್ನಾಗಿ ತಲೆ ಅಲ್ಲಾಡಿಸೋದಲ್ಲ, ಮನೆಗೆ ಹೋಗಿ ಅನುಷ್ಠಾನವೂ ಮಾಡುತ್ತಾ ಇದ್ದೀರಾ. ಮತ್ತೆ ಇಂಥ ನಿಮ್ಮ ಮುಂದೆ ಇವರು ನನಗೆ ಕೊಟ್ರೆ ನೀನು ತಿಂದು ಇನ್ನೊಬ್ಬರಿಗೆ ಕೊಡಯ್ಯ ಅಂತ ಬುತ್ತಿ ನಿಮಗೂ ಕೊಟ್ರೆ ಅದು ನನ್ನ ಧರ್ಮ, ನಾನು ಮಾಡದಿದ್ರೆ ದೇವರು ಮೆಚ್ಚುತ್ತಾನ? ಹೌದಾ? ಹಾಗಾದರೆ ಇವೆಲ್ಲ ಕೇಳಲಿಕ್ಕೆ ನಿಮಗೆ ಯೋಗ್ಯತೆ ಇದೆ. ಅದಕ್ಕೆ ವಿಜಯದಾಸರು ನಿಮಗೆ ನನ್ನ ಮೂಲಕ ನುಡಿಸಿ ಸಂತೋಷ ಪಡಿಸಿ ಬಿಡಿಸದೆ ಮನೆಗೆ ಕರ್ಕೊಂಡು ಹೋಗಿ, ನೋಡಿ ಇಲ್ಲಿ ನಮ್ದೇನಿಲ್ಲ, ನುಡಿದು ಹೋಗ್ಬಿಡ್ತೇನಷ್ಟೇ. ನಿಮ್ಮಲ್ಲಿ ನಿಂತು ಕೇಳಿಸುವವರವರು, ಅರ್ಥ ಮಾಡಿಸೋರವರು, ಚೆನ್ನಾಗಿದೆ ಅಂತ ಅನ್ನಿಸೋದು ಅವರು, ಮನೆಗೆ ಹೋದ ಮೇಲೆ ಇದನ್ನ ಬಿಡಬಾರದು ಅಂತ ಬುದ್ಧಿ ಕೊಡೋದವರು, ಅನುಷ್ಠಾನ ಮಾಡಿಸ್ತಾ ಇರೋದು ಅವರು, ಸಂತೋಷ ಪಡ್ತಾ ಇರೋದವರು, ಮತ್ತೆ ನಂದೇನಾದ್ರೂ ಇದೆಯಾ ಅಲ್ವಾ? ಯಾರಿಗೋ ಸಂಶಯ ಬಂತು. ಏನಂತ, ಆಚಾರ್ಯ ನೀವಿದೆಲ್ಲ ಜನಕ್ಕೆ ಹೇಳಬಹುದಾ? ಈ ಜನಕ್ಕೆ ಯೋಗ್ಯತೆ ಇದೆಯಾ? ಇದೆಲ್ಲ ಕೇಳಿಬಿಟ್ಟು ಇವಾಗೇ ಅವರು ಮೋಕ್ಷಕ್ಕೆ ಹೋಗ್ಬೇಕು, ಹೋಗ್ಬಿಡ್ತಾರಾ? ಇಷ್ಟೆಲ್ಲ ಅವ್ರಿಗೆ ಹೇಳಬೇಕಾ ಅಂತ ಯಾರಿಗೋ ನನ್ನದೇ ಹೇಳಿದ್ರು. ಅದು ನನ್ನ ಉದ್ದೇಶ ಅಲ್ಲಯ್ಯ, ಜಗನ್ನಾಥದಾಸರ ಉದ್ದೇಶ. ಹಾಗಾಗಿ ಇವರೆಲ್ಲ ಇವಾಗೇ ಮೋಕ್ಷಕ್ಕೆ ಹೋಗ್ತಾರಾ? ಹೋಗಲ್ಲ, ಯಾಕೆ ನಾನೇ ಹೋಗ, ಅವರ್ಯಾಕೆ ಹೋಗ್ತಾರೆ? ಮತ್ತೆ ಯಾಕೆ ಹೇಳಿಬಿಡ್ತೀರಾ? ಎಲ್ಲರೂ ಈಗಲೇ ಮೋಕ್ಷಕ್ಕೆ ಹೋಗ್ಲಿ ಅಂತ ಹೇಳ್ತಾ ಇಲ್ಲ. ಆಗ ಮೋಕ್ಷಕ್ಕೆ ಹೋಗಬೇಕಾದ್ರೆ ಈಗ ಇಷ್ಟಾದರೂ ತಿಳಿಯಬೇಕು. ನೀವು ತಿಳ್ಕೊಂಡದ್ದೇನು, ನಾನು ಎಲ್ಲ ಹೇಳಿಬಿಡ್ತಾ ಇದ್ದೇನೆ ಅಂತಲ್ಲ, ಹೇಳಬೇಕಾದ್ರಲ್ಲಿ ಬೆಲ್ಲದಂತೆ ಚೂರು ರುಚಿ ತೋರಿಸ್ತಾ ಇದ್ದೇನಷ್ಟೇ. ಸಿಲೆಬಸ್ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ನಾನು ಮಾಡಬೇಕಾಗಿದ್ದು ತುಂಬಾ ಕೂತಿದೆ, ಅದು ನಾನು ಹೇಳಲ್ಲ. ನಿಮ್ಮ ನಿಮ್ಮ ಗುರುಗಳ ಕಾಲು ಹಿಡಿದರೆ ಅವರು ಹೇಳಿಕೊಡುತ್ತಾರೆ. ನಾನು ಬರೇ ದಿಕ್ಕನ್ನ ತೋರತಾ ಇದ್ದೇನೆ. ಇದು ಮಾಡದಿದ್ರೆ ಅಡಿಗೆ ಮಾಡಿದ್ದೀರಾ, ಮನೆಯಲ್ಲಿ ಇಟ್ಕೊಂಡಿದ್ದೀರಾ, ಊಟಕ್ಕೆ ಕರೆದೀರಾ, ಅವರು ಕೂತಿದ್ದಾರೆ, ನೀವೇನು ಬಂದವರೇ ಏನೇನು ಬೇಕು ಕೇಳಿದ್ರೆ ಕೊಡಬೇಕು ಅಂತ ಕೂತಿದ್ದೀರಾ? ನೀವು ಹೇಳಿಲ್ಲ, ಅವ್ರು ಗೊತ್ತಾಗುತ್ತಾ ನಿಮ್ಮ ಹತ್ರ ಏನಿದೆ ಅಂತ ಗೊತ್ತಾಗುತ್ತೆ ಅವರಿಗೆ? ನೀವ ಅವ್ರು ಕೇಳಿದ್ರೆ ಬಡಿಸ್ತೀನಿ ಅಂತ ಕೂತಿದ್ದೀರಾ? ಅವರ ಗೊತ್ತಾದ್ರೆ ಕೇಳೋಣ ಅಂತ ಇದ್ದಾರೆ. ಊಟವೇ ಇಲ್ಲ, ಮಾಡಿದರೆ ತಿಪ್ಪಿಗೆ ಹೋಯ್ತು. ಹಾಗೆ ಶಾಸ್ತ್ರ ರಹಸ್ಯ ಅಂತ ಇಟ್ಟದ್ದು. ಏನು? ಬಂದವರು ಕೇಳಿದರೆ ಕೊಡಿ, ಇಲ್ಲದಿದ್ದರೆ ವ್ಯರ್ಥ ಅಂದ್ರು. ಅದಕ್ಕೆ ನಾವೆಲ್ಲ ಬಚ್ಚಿಟ್ಟು ಬಂದವರಿಗೆ
ನಮ್ಮ ಹತ್ರ ಇದೆ ಅಂತ ಹೇಗೆ ಗೊತ್ತಾಗಬೇಕು? ಅದಕ್ಕೆ ಅವರು ಕೇಳಲ್ಲ, ನಾವು ಹೇಳಲ್ಲ, ಕೃಷ್ಣಾರ್ಪಣೆ ಅದಕ್ಕೆ ಅಂದ್ರು. ಅವಾಗ ಏನ್ ಮಾಡಬೇಕು? ಅಡಿಗೆ ಗೊತ್ತಿದ್ದವರು ಇಡೀ ಅಡಿಗೆ ತಂದವರು ಸುರಿದ್ರೆ, ಅವರು ತಿನ್ನದಿದ್ರೆ ವ್ಯರ್ಥ ಆಗುತ್ತೆ, ಹೌದ್ ತಾನೆ? ಅದಕ್ಕೇನ್ ಮಾಡಿದ್ದೀರಾ? ಅದಕ್ಕೆ ನಮ್ಮಲ್ಲಿ ಸಿಸ್ಟಮ್ ಬಂತು, ಏನು? ಎಲ್ಲ ಅಡಿಗೆ ಚೂರು 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 ಬಡಿಸಿ, ಇಡೀ ಅಡಿಗೆ ಬಡಿಸಲಿಲ್ಲ, ಅಡಿಗೆ ಚೂರು ಚೂರು ಬಡಿಸಿದ್ದೀರಾ. ನೋಡಿದ ಕೂಡಲೇ ನೀವೇನ್ ಮಾಡ್ತೀರಾ? ಅದು ತಿಂದ ಕೂಡಲೇ ಯಾವುದು ನಿಮಗೆ ಇಷ್ಟವೋ ನೀವು ಬರ್ತೀರಾ, ಹೌದ್ ತಾನೆ? ನಾನು ಮಾಡೋದೇ, ಇಡೀ ಅಡಿಗೆ ಬಡಿಸ್ತಾ ಇಲ್ಲ. ನಿಮಗೆ ಅರಣ್ಯಕಾಚಾರ್ಯರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಮಧ್ವರಾಯರು ಕೊಟ್ಟ ಅಡಿಗೆ ರಹಸ್ಯಗಳೆಲ್ಲ ಒಳಗೆ ಕೂತಿರುತ್ತಲ್ಲ, ಅದೆಲ್ಲ ಕೊಡತಾ ಇಲ್ಲ, ಬರೇ ಚೂರು ಇಷ್ಟಿದೆ ಅಂತ ತೋರತಾ ಇದ್ದೇನೆ. ಯಾರಿಗ್ಯಾವುದು ಆಸಕ್ತಿ ತಗೊಳ್ಳಬಹುದು? ಇದು ತಪ್ಪೇ ಅಲ್ವಲ್ಲ, ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ವಾ? ಸಾಕು. ಯಾಕಂದ್ರೆ ಪ್ರಶ್ನೆ ಬಂದರೆ ಉತ್ತರ ಕೊಡದಿರುವುದು ತಪ್ಪು, ಪ್ರಶ್ನೆ ಬಂದರೆ ಉತ್ತರ ಕೊಡದಿರುವುದು ತಪ್ಪು. ಉತ್ತರ ಕೊಡದಿದ್ದರೆ ಜನರ ತಲೆಯಲ್ಲಿ ಪ್ರಶ್ನೆಯೇ ಉಳಿದು ಬಿಡುತ್ತೆ, ಕೊಟ್ಟದ್ದು ಹೋಗಲ್ಲ ಒಳಕ್ಕೆ. ಆದ ಕಾರಣ ಆ ಪ್ರಶ್ನೆ ತೆಗೆಯೋದು ಮುಖ್ಯ. ಅದು ಎಲ್ಲಿಂದಲೂ ಪ್ರಶ್ನೆ ಹರಡಬಹುದು, ಎಲ್ಲಿಂದಲೂ ಬರಬಹುದು. ಒಳಗೆ ತತ್ವಾಭಿಮಾನಿ ದೈತ್ಯರಿರ್ತಾರಲ್ಲ, ಅವರದ್ದೇ ಕೆಲಸ. ಆದ್ದರಿಂದ ಆ ಕೆಲಸ ಆದಾಗ ಅದನ್ನು ಅಡ್ಡಿಕೊಳ್ಳುವ ರೀತಿ ಹೀಗೆ ಆಯ್ತಾ? ಸರಿ. ಯಾಕಂದ್ರೆ ಯಾರು ನನ್ನ ಯಾರೋ ನಿಮಗೆ ಪಕ್ಕದವ್ರು ಕಾಣಿಸಿದ್ರಪ್ಪ, ನೀವು ಹೇಳಿದ್ರಿ ಅಯ್ಯೋ ಅದೆಲ್ಲ ಮೋಕ್ಷದ ಕಾಲ ಚಿಂತನೆ ಮಾಡಬೇಕಾದ, ಇವಾಗೇ ಮಾಡಿಬಿಟ್ರೆ ಬಹಳ ತೊಂದರೆ ಆಗ್ಬಿಡುತ್ತೆ ಅಂತಂದ್ರೆ ಹೌದಾ? ಪುಸ್ತಕದ ತಿಪ್ಪೆ ಹಾಕೊಡೋದು, ಹಾಗೆ ಮಾಡಬೇಡಿ. ನಿಮಗೆ ಯೋಗ್ಯವಾದ್ದೇ ನಿಮಗೆ ಕೊಡ್ತಾ ಇದೆ, ಅನುಷ್ಠಾನಕ್ಕೂ ಎಟಕ್ತಾ ಇದೆ, ನೀವೇನು ಚೆಲ್ಲಿ ಹೋಗ್ತಾ ಇಲ್ಲ, ಹೋಗ್ತಾನೆ? ನಾನು ಇದು ಹೇಳಿದ್ದೆ ನಿಜವಾದ ಪೂಜೆ. ಇಷ್ಟರವರೆಗೆ ಹೇಳಿದ್ದು ವಿಜಯರಾಜಿಗೆ ಪ್ರೀತಿ ಆದರೆ ನಿಮ್ಮ ಕೈಗೆ ಬಂದದ್ದು ಚೆಲ್ಲಿಕೊಳ್ಳದೆ ಇರುವಂತೆ ಈಗ ಹೇಳಿದನಲ್ಲ, ಇದು ವಿಜಯರಾಜಿಗೆ ಇನ್ನೂ ವಿಶೇಷ ಪ್ರೀತಿ ಆಗುತ್ತೆ. ಸರಿ, ಇಷ್ಟಕ್ಕೆ ನಿಲ್ಲಿಸಿ ನಾಳೆ ಮತ್ತು 7 ಗಂಟೆಗೆ ಸೇರೋಣ. ಶ್ರೀಕೃಷ್ಣ ನಮಸ್ತು. ಈಗ ಒಂದು ಪ್ರಕಟಣೆ. ಏನದು ಅಂದರೆ, ನಾಳಿಗೆ ಈ ತಿಂಗಳಿನ ಕಾರ್ಯಕ್ರಮಕ್ಕೆ ಮಂಗಳ. ನಾಳಿಗೆ ಇದು ಮುಗಿದಿಲ್ಲ, ಮುಂದೆ ಹೇಗೆ ಅಂದರೆ, ಮುಂದಿನ ತಿಂಗಳು 15ರಿಂದ 21ರವರೆಗೆ ಇಲ್ಲಿ 5ರಿಂದ 6 ಗಂಟೆ ನನಗಿಲ್ಲ ಹೇಳಲಿಕ್ಕೆ, ಅದಕ್ಕೆ 5ರಿಂದ 6ವರೆಗೂ ಸಮಯ ಇರುತ್ತೆ ನನಗೆ. ಯಾಕೆ? ಆ ಕಾಲದಲ್ಲಿ ತುಂಬಾ ಜನಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳು ಮೊದಲೇ ಒಪ್ಪಿಕೊಂಡಿದ್ದೇನೆ. ವ್ಯಾಸರಾಜ ಮಠದಲ್ಲಿ ಪ್ರವಚನ ಇದೆ, ಭಾಗವತ ಪ್ರವಚನ ಇದೆ, ಷೋಡಶಿ ಪ್ರವಚನ ಇದೆ. ಆದ ಕಾರಣ ಇಲ್ಲಿ ನಾನು 5ರಿಂದ 6ವರೆ ತನಕ ಈ ಕಾರ್ಯಕ್ರಮ 15ರಿಂದ 21ರವರೆಗೆ ಮಾಡಿ ಮುಂದಕ್ಕೆ ಹೋಗಿ ಅಲ್ಲಿ 2 ಪ್ರವಚನಗಳಿವೆ, ಭಾಗವತ ಮತ್ತು ಷೋಡಶಿ, ಅದು ಪೂರ್ಣಗೊಳಿಸಬೇಕು. ಹಾಗಲ್ಲದೆ ಆ ಕಾಲದಲ್ಲೇ ಪರಿಗಿ ವಸಂತ ಕುಮಾರ್ ಅವರ ಮನೆಯಲ್ಲಿ ಯಾವುದು ಸ್ವಪ್ನ ವೃಂದಾವನಾಖ್ಯಾನ ಪ್ರವಚನವಿದೆ, ಅದನ್ನು ಬೆಳಿಗ್ಗೆ ಮಾಡಲಾಗುತ್ತೆ. ಬೆಳಿಗ್ಗೆ 10ರಿಂದ 11ರವರೆಗೂ ಅಲ್ಲಿ ಮಾಡಲಾಗುತ್ತೆ. ನಂತರ ಯಾರಿಗೂ ತೊಂದರೆ ಇಲ್ಲ, ಎಲ್ಲರಿಗೂ ಭಾಗ ಮಾಡಿ ಕೊಟ್ಟದ್ದಾಯಿತು ಶ್ರೀಕೃಷ್ಣ. ಈಗ 1 ನಿಮಿಷ ಬಿಟ್ಬಿಡ್ತೇನೆ. ಏನು ಚಿತ್ರಪಟ ನೋಡಿದ್ದೀರಾ? ಆ ಚಿತ್ರಪಟ ವಿಜಯರಾಯರೇ ವಿಶೇಷವಾಗಿ ನಿಂತು ಮಾಡಿಸಿ ಪ್ರಿಂಟ್ ಆಗಿ ಬಂದಿದೆ. ಇವತ್ತು ನಿಮ್ಮ ಕೈಗೆ ಅದರನ್ನ ಸೇವೆಯಾಗಿ ಮಾಡತಕ್ಕಂಥ ಸಂಧ್ಯಾ ರಘುನಾಥ್ ಅವರು ತಲುಪಿಸಲಿಕ್ಕಿದ್ದಾರೆ. ಇಲ್ಲೊಂದು ವಿಶೇಷ ನಾನು ಹೇಳಲೇಬೇಕು. ನಾವು ಅಂದುಕೊಂಡದ್ದು